ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅವಿನಾಶ್ ಸರ್, ಶ್ರೀ ಸಾಯಿ ಸದ್ಭವನ ಶಾಲೆಯಿಂದ. ನಾನು ಈ ದಿನ 6ನೇ ತರಗತಿಯ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ 6ನೇ ಅಧ್ಯಾಯವಾಗಿರುವಂತಹ ಮಿತ್ರರ ಸಮಾಗಮ ಎಂಬಂತಹ ಗದ್ಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಮೊದಲನೇದಾಗಿ ಈ ಮಿತ್ರರ ಸಮಾಗಮ, ಮಿತ್ರ ಅಂತ ಹೇಳಿದ್ರೆ ಸ್ನೇಹಿತರು, ಮಿತ್ರ ಅಂತ ಹೇಳಿದ್ರೆ ಸ್ನೇಹಿತ, ಮಿತ್ರ ಅಂದ್ರೆ ಸ್ನೇಹಿತ, ಮಿತ್ರರು ಅಂತ ಹೇಳಿದ್ರೆ ಸ್ನೇಹಿತರು. ಓಕೆ, ಮಿತ್ರ ಅಂದ್ರೆ ಸ್ನೇಹಿತ ಅಥವಾ ಮಿತ್ರರು ಅಂತ ಹೇಳಿದ್ರೆ ಸ್ನೇಹಿತರು. ಸಮಾಗಮ, ಸಮಾಗಮ, ಸಮಾಗಮ ಅಂತ ಹೇಳಿದ್ರೆ ಸೇರುವುದು, ಸೇರುವುದು, ಸಮಾಗಮ ಅಂತ ಹೇಳಿದ್ರೆ ಸೇರುವುದು. ಮಿತ್ರರ, ಮಿತ್ರರು ಅಂತ ಹೇಳಿದ್ರೆ ಸ್ನೇಹಿತರು, ಇಲ್ಲಿ ಮಿತ್ರರು ಅಂತ ಹೇಳಿದ್ರೆ ಸ್ನೇಹಿತರು, ಸಮಾಗಮ ಅಂತ ಹೇಳಿದ್ರೆ ಸೇರುವುದು. ನೋಡ್ರಿ, ಇಲ್ಲಿ ಮಿತ್ರರು ಅಂದ್ರೆ ಸ್ನೇಹಿತರು, ಮಿತ್ರರು ಅಂತ ಹೇಳಿದ್ರೆ ಸ್ನೇಹಿತರು, ಸಮಾಗಮ ಅಂದ್ರೆ ಸೇರುವುದು. ಅಂದ್ರೆ ಸ್ನೇಹಿತರು ಸೇರುವುದನ್ನ ಕುರಿತು ಇಲ್ಲಿ ಹೇಳ್ತಾ ಇದೆ, ತನ್ನ ಮಿತ್ರರು ಇಲ್ಲಿ ಸೇರುವುದನ್ನ ಕುರಿತು ಹೇಳ್ತಾ ಇದೆ. ಹಾಗಾದ್ರೆ ನಿಮ್ಗೆ ಈ ಶೀರ್ಷಿಕೆ ಹೇಳ್ತಿರುವಂತದ್ದು ಅಂಶ ಇಷ್ಟೇ, ಮಿತ್ರರು ಒಂದುಗೂಡ್ತಾ ಇದ್ದಾರೆ, ಮಿತ್ರರು ಒಂದಾಗ್ತಾ ಇದ್ದಾರೆ, ಮಿತ್ರರು ಸೇರ್ತಾ ಇದ್ದಾರೆ. ಮಿತ್ರರು ಯಾವುದೋ ಕಾರಣಕ್ಕೆ ದೂರ ದೂರ ಆಗಿರುವಂತಹ ಮಿತ್ರರು ಪುನಃ ಏನಾಗ್ತಾ ಇದ್ದಾರೆ, ಅವರು ಒಂದಾಗ್ತಾ ಇದ್ದಾರೆ, ಅವರು ಸೇರ್ತಾ ಇದ್ದಾರೆ. ಆ ಮಿತ್ರರು ಸಮಾಗಮ, ಮಿತ್ರರು ಸೇರುವಂತದ್ದನ್ನ, ಮಿತ್ರರು ಒಂದಾಗುವಂತದ್ದನ್ನ ಇಲ್ಲಿ ಹೇಳಲಾಗ್ತಾ ಇದೆ. ಇದೊಂದು ಒಂದು ನಾಟಕದ ಒಂದು ರೂಪಕವಾಗಿ ಕಥೆಯ ರೀತಿಯಲ್ಲಿ ಇದು ಇರುವಂತದ್ದನ್ನ ನಾವು ನೋಡ್ಬೋದು. ಇದೊಂದು ನಾಟಕದ ರೀತಿಯಲ್ಲಿ ಇದೆ. ಹಾಗೆ ಇದು ಅಕ್ಬರ್, ನಿಮ್ಗೆಲ್ರಿಗೂ ಗೊತ್ತಿದೆ ಅಕ್ಬರ್ ಮತ್ತು ಬೀರ್ಬಲ್ಲರ ಕಥೆಗಳು, ತುಂಬಾ ಕಥೆಗಳನ್ನ ನೀವು ಕೇಳಿರ್ತೀರ. ಅಕ್ಬರ್ ಮತ್ತೆ ಬೀರ್ಬಲ್ರಿಗೆ ಸಂಬಂಧಿಸಿದಂತೆ ಸಾಕಷ್ಟು ಕಥೆಗಳನ್ನ ನೀವು ಕೇಳಿರ್ತೀರ. ಅಂತಹ ಒಂದು ಅಕ್ಬರ್ ಮತ್ತು ಬೀರ್ಬಲ್ರಿಗೆ ಸಂಬಂಧಿಸಿದಂತಹ ಕತೆ ಯಾವುದಂತ ಹೇಳಿದ್ರೆ ಈ ಒಂದು ಕತೆ ಕೂಡ ಆಗಿದೆ. ಅಕ್ಬರ್ ಮತ್ತೆ ಬೀರ್ಬಲ್ರಿಗೆ ಸಂಬಂಧಿಸಿದಂತಹ ಕತೆ ಈ ಮಿತ್ರರ ಸಮಾಗಮ ಎಂಬಂತಹ ಕತೆ ಅಕ್ಬರ್ ಮತ್ತು ಬೀರ್ಬಲ್ರಿಗೆ ಸಂಬಂಧಿಸಿದ್ದು ಆಗಿದೆ. ಕತೆಗಳು ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ, ಅದರಲ್ಲೂ ಮಕ್ಕಳಿಗೆ ಕತೆಗಳು ಅಂದ್ರೆ ತುಂಬಾ ಇಷ್ಟ. ನಿಮ್ಗೆ ತೆನಾಲಿ ರಾಮಕೃಷ್ಣನ ಕತೆಗಳು, ತೆನಾಲಿ ರಾಮನ ಕತೆಗಳು, ಅಕ್ಬರ್ ಬೀರ್ಬಲ್ಲರ ಕತೆಗಳು, ಹಾಗೆ ಝೆನ್ ಹನಿ ಕತೆಗಳು ಅಥವಾ ಝೆನ್ ಕತೆಗಳು, ಝೈನರ ಒಂದು ಕತೆಗಳಿರ್ಬೋದು, ಚಂದಮಾಮ ಅಂತ ಬರ್ತಿತ್ತು, ಆ ಚಂದಮಾಮದಲ್ಲಿ ಬರುವಂತಹ ಪುಟಾಣಿ ಮಕ್ಕಳಿಗೋಸ್ಕರನೇ ಬರುವಂತಹ ಕತೆಗಳು, ಹೀಗೆ ಬೇರೆ ಬೇರೆ ಕತೆಗಳು ನೀವು ಓದ್ತಾ ಇರ್ತೀರಾ. ಕತೆಗಳನ್ನ ನೀವು ಅವಾಗವಾಗ ಟೀಚರ್ಸ್ ಹೇಳಿದ್ದವರು ಕೇಳ್ತಾ ಇರ್ತೀರಾ, ಅದಿಲ್ಲ ಅಂದ್ರೆ ನೀವು ಲೈಬ್ರರಿಲಿ ಪುಸ್ತಕವನ್ನು ತಗೊಂಡು ನೀವೇ ಓದಿರ್ತೀರಾ, ಇಲ್ಲ ನಿಮ್ಮ ಅಜ್ಜ ಅಥವಾ ಅಜ್ಜಿ ಹಿರಿಯರು ಯಾರಾದರೂ ಕಥೆಯನ್ನ ಹೇಳಿರೋದನ್ನ ಕೇಳಿರ್ತೀರಾ. ಅದೇ ರೀತಿಯಲ್ಲಿ ಇಲ್ಲಿ ಅಕ್ಬರ್ ಮತ್ತು ಬೀರ್ಬಲ್ರಿಗೆ ಸಂಬಂಧಿಸಿದಂತಹ ಒಂದು ಕಥೆಯನ್ನ ನಿಮಗೆ ಇರಲಾಗಿದೆ. ಅದು ಮಿತ್ರರ ಸಮಾಗಮ, ಅಕ್ಬರ್ ಮತ್ತು ಬೀರ್ಬಲ್ಲರು ಒಂದಾಗುವಂತಹ ಒಂದು ಸನ್ನಿವೇಶವನ್ನ, ಆ ಮಿತ್ರರು ಒಟ್ಟುಗೂಡುವಂತದ್ದನ್ನ ಇಲ್ಲಿ ಇಡಲಾಗಿದೆ. ಅದೇ ಮಿತ್ರರ ಸಮಾಗಮ, ಮಿತ್ರರು ಒಂದಾಗುವಂತದ್ದು. ಓಕೆ, ಹಾಗಾದ್ರೆ ನಾವು ಆ ಒಂದು ಪಾಠವನ್ನ ನಾವು ನೋಡೋಣ. ಪಾಠ 6, ಮಿತ್ರರ ಸಮಾಗಮ, ಪಾಠ ಪ್ರವೇಶ. ಮಕ್ಕಳೇ, ನಿಮಗೆ ಸ್ನೇಹಿತರಿದ್ದಾರಲ್ವೇ, ಸ್ನೇಹಕ್ಕೆ ಮಿಗಿಲಾದ ಸಂಬಂಧವಿಲ್ಲ. ಮಕ್ಕಳೇ, ನಿಮ್ಗೆ ಸ್ನೇಹಿತರು, ನಿಮ್ಗೆ ಸ್ನೇಹಿತರಿದಾರಲ್ವಾ, ಫ್ರೆಂಡ್ಸ್ ಇದಾರಲ್ವಾ, ಎಲ್ರಿಗೂ ಕೂಡ ಫ್ರೆಂಡ್ಸ್ ಅನ್ನೋರು ಇದ್ದೇ ಇರ್ತಾರೆ, ಗೆಳೆಯ ಅಥವಾ ಗೆಳತಿ ಎನ್ನುವಂಥವ್ರು ಇದ್ದೇ ಇರ್ತಾರೆ. ಹುಡುಗರಿಗೆ, ಹುಡುಗಿರಿಗೆ, ಎಲ್ರಿಗೂ ಕೂಡ ಅವ್ರಿಗೆ ಅವರದೇ ಆದ ಒಂದು ಗೆಳೆಯರ ಬಳಗ, ಅವರದೇ ಆದ ಒಂದು ಫ್ರೆಂಡ್ಸ್ ಒಂದು ಬೆಟಾಲಿಯನ್ ಎನ್ನುವಂಥದ್ದು ಇದ್ದೇ ಇರುತ್ತೆ, ಅವರದೇ ಆದ ಒಂದು ಸ್ನೇಹಿತರ ಒಂದು ಕೂಟ ಎನ್ನುವಂಥದ್ದು ಇದ್ದೇ ಇರುತ್ತೆ. ಸ್ನೇಹಕ್ಕೆ ಮಿಗಿಲಾದ ಸಂಬಂಧವಿಲ್ಲ, ಸ್ನೇಹಕ್ಕಿಂತ ದೊಡ್ಡ ಸಂಬಂಧ ಯಾವುದೂ ಇಲ್ಲ. ಸ್ನೇಹಕ್ಕೆ ಕೃಷ್ಣ ಕುಚೇಲರ ಒಂದು ಸ್ನೇಹವನ್ನ ಹೇಳ್ತಾರೆ, ಹಾಗೆ ದುರ್ಯೋಧನ ಮತ್ತೆ ಕರ್ಣನ ಒಂದು ಸ್ನೇಹವನ್ನ ಹೇಳ್ತಾರೆ. ಆ ರೀತಿಯಲ್ಲಿ ಆ ಒಂದು ಸ್ನೇಹಕ್ಕೆ ಮಿಗಿಲಾದ ಬಂಧ ಯಾವುದೂ ಇಲ್ಲ. ಸ್ನೇಹಕ್ಕೆ ಅಂತ ಒಂದು ಶಕ್ತಿ ಇದೆ, ಅದಕ್ಕೆ ಅಂತಸ್ತಿನ ಹಂಗಿಲ್ಲ. ಸ್ನೇಹವನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಅಂತಸ್ತಿನ ಹಂಗಿಲ್ಲ, ಮೇಲು ಕೀಳು ಅನ್ನೋದಿಲ್ಲ. ಓಕೆ, ಸ್ನೇಹಕ್ಕೆ ಯಾವುದೇ ರೀತಿಯ ಒಂದು ಮೇಲು ಕೀಳಿನ ಒಂದು ಅಲ್ಲಿ ವ್ಯತ್ಯಾಸಗಳು ಕಂಡು ಬರೋದಿಲ್ಲ, ಅಲ್ಲಿ ಯಾವುದೇ ಅಂತಸ್ತಿನ ಹಂಗು ಎನ್ನುವಂಥದ್ದು ಬರಲ್ಲ. ಹಾಗೆ ಮೇಲು ಕೀಳು, ಜಾತಿ ಆ ಜಾತಿ ಈ ಜಾತಿ, ಬಡವ ಶ್ರೀಮಂತ ಯಾವುದು ಕೂಡ ಸ್ನೇಹಕ್ಕೆ ಅಡ್ಡಿಯನ್ನ ಉಂಟು ಮಾಡಲ್ಲ. ಅದಕ್ಕೆ ಅಂತಸ್ತಿನ ಹಂಗಿಲ್ಲ, ಅಗಲಿದರೂ ಸ್ನೇಹದ ಗೆಳೆತನ, ಸ್ನೇಹದ ಸೆಳೆತ ಮರೆಯಲಾಗದು. ಅಗಲಿದರೂ ಕೂಡ
ಅವರು ಒಬ್ಬರನ್ನೊಬ್ಬರನ್ನ ಬಿಟ್ಟು ದೂರ ಅಂದ್ರೂ ಕೂಡ ಆ ಸ್ನೇಹದ ಸೆಳೆತ ಎನ್ನುವಂಥದ್ದೇನಿದೆಯೋ ಅದು ಅವರನ್ನ ಮರೆಯಲಾಗದು, ಯಾವತ್ತೂ ಅದು ನೆನಪಿನ ಪುಟಗಳಲ್ಲಿ ಉಳಿದುಕೊಳ್ಳುವಂಥದ್ದು. ಈಗ ನಿಮ್ಮ ಸ್ನೇಹಿತರು ಸ್ಕೂಲ್ನಲ್ಲಿ ಇದ್ರಲ್ವಾ, ನಿಮ್ಮ ಗೆಳೆಯ ಅಂದ್ರೆ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತೀವಿ ಅವರು, ಓಕೆ, ಆ ರೀತಿ ನಿಮ್ ಫ್ರೆಂಡ್ಸ್ ಕೂಡ ನಿಮ್ ನೆನ್ಪಾಗ್ತಾರಲ್ವಾ, ಯಾ ಎಷ್ಟು ಬೇಗ ನಾನು ಸ್ಕೂಲಿಗೆ ಬರ್ತಿದ್ದೀನೋ ಬರ್ತೀನೋ. ಇವು ಈಗ ಈ ಕರೋನಾ ಇರೋದ್ರಿಂದ ಎಲ್ಲರೂ ಮನೇಲೇ ಇದ್ದೀರಾ, ನಿಮ್ಗೆ ಅನಿಸ್ತಾ ಇರುತ್ತೆ, ನಿಮ್ ಮನ್ಸಿಗೆ ಅನಿಸ್ತಾ ಇರುತ್ತೆ ಎಷ್ಟು ಬೇಗ ನಾನು ನನ್ನ ಫ್ರೆಂಡ್ಸ್ ಜೊತೆಗೆ ಮಾತನಾಡ್ತೀನೋ, ನನ್ನ ಫ್ರೆಂಡ್ಸ್ ಜೊತೆಗೆ ಸೇರ್ಕೊಳ್ತೀನೋ, ನನ್ನ ಫ್ರೆಂಡ್ಸ್ ಜೊತೆಗೆ ನಾನು ಆಟ ಆಡ್ತೀನೋ, ನನ್ನ ಫ್ರೆಂಡ್ಸ್ ಜೊತೆಗೆ ನಾನು ಇರ್ತೀನೋ ಅಂತೇಳಿ ನಿಮ್ಗೆ ಅನಿಸ್ತಾ ಇದೆ. ಸ್ಕೂಲಿಗೆ ಬರೋಕೆ ಎಷ್ಟೋ ಜನ ತವಕ ಪಡ್ತಾ ಇದ್ದೀರಾ, ಎಷ್ಟೋ ಜನ ನೀವು ಯಾವಾಗ ಸ್ಕೂಲ್ ಓಪನ್ ಆಗುತ್ತಪ್ಪ ದೇವ್ರೆ ಅಂತೇಳಿ ಕಾಯ್ತಾ ಇದ್ರು. ಆ ರೀತಿಯಲ್ಲಿ ಒಂದು ಸ್ನೇಹಕ್ಕೆ ಆ ರೀತಿಯ ಒಂದು ಶಕ್ತಿ ಎನ್ನುವಂಥದ್ದು ಇದೆ. ಅಗಲಿಕೆಯ ನಂತರ ಮತ್ತೆ ಗೆಳೆಯರಿಬ್ಬರು ಒಂದಾದ ಸ್ವಾರಸ್ಯ ಘಟನೆಯೊಂದು ಅಕ್ಬರ್ ಬೀರ್ಬಲ್ ಅವರ ಕಥೆಯಲ್ಲಿ ಕಾಣಬರುತ್ತದೆ. ಅಗಲಿಕೆಯ ನಂತರ ಮತ್ತೆ ಒಂದಾಗುವಂತಹ ಒಂದು ಸ್ವಾರಸ್ಯ ಘಟನೆಯೊಂದು ಈ ಅಕ್ಬರ್ ಬೀರ್ಬಲ್ರ ಒಂದು ಕಥೆಯಲ್ಲಿ ಕಾಣುತ್ತೇವೆ. ಅಂದ್ರೆ ಅಗಲಿಕೆಯ ನಂತರ ಪುನಃ ಒಂದಾಗುವಂಥದ್ದು, ಅಂದ್ರೆ ಇಬ್ರು ಬೇರೆ ಬೇರೆ ಆಗಿದ್ರು, ಯಾವುದೋ ಒಂದು ಕಾರಣಕ್ಕೋಸ್ಕರವಾಗಿ ಅಕ್ಬರ್ ಬೀರ್ಬಲ್ ಇಬ್ರು ಬೇರೆ ಬೇರೆ ಆಗಿದ್ರು, ಆ ಅಗಲಿರುವಂತಹ ಇಬ್ಬರು ಸ್ನೇಹಿತರು ಮತ್ತೆ ಪುನಃ ಒಂದಾಗುವಂತಹ ಒಂದು ಘಟನೆಯನ್ನ ಇಲ್ಲಿ ನೀಡಲಾಗಿದೆ. ನೀವು ಉದಾಹರಣೆಗೆ ಯಾರೋ ನೀವು ನಿಮ್ಮ ಸ್ನೇಹಿತ ಯಾವುದೋ ಒಂದು ಕಾರಣಕ್ಕೆ ಏನೋ ಜಗಳ ಆಡ್ಕೊಂಡು ಏನೋ ಒಂದು ಸಮಸ್ಯೆ ಆಯ್ತು, ಅದಕ್ಕೋಸ್ಕರ ಇಬ್ರು ಬೇರೆ ಬೇರೆ ಆದ್ರೆ ಮತ್ತೆ ಅಗಲಿರುವಂತಹ ಸ್ನೇಹಿತರು ಪುನಃ ಒಂದಾಗುವಂತ ಒಂದು ಸನ್ನಿವೇಶವನ್ನ ಈ ಒಂದು ಘಟನೆಯಲ್ಲಿ ನಿಮಗೆ ನೀಡಲಾಗಿದೆ. ಇಲ್ಲಿ ಅಕ್ಬರ್ ಮತ್ತೆ ಬೀರ್ಬಲ್ ಇಬ್ರು ಸ್ನೇಹಿತರು, ಅಕ್ಬರ್ ರಾಜ ಆಗಿದ್ದ, ಬೀರ್ಬಲ್ ಅವನ ಆಸ್ಥಾನದಲ್ಲಿಯೇ ಮಂತ್ರಿ ಆಗಿದ್ದಂಥವನು. ಹಾಗೆ ಅವರಿಬ್ಬರ ನಡುವೆ ಒಂದು ಸ್ನೇಹ ಇತ್ತು, ಒಂದು ಬಾಂಡ್ ಇತ್ತು, ಸ್ನೇಹದ ಒಂದು ಸಂಬಂಧ ಇತ್ತು. ಅವರು ಏನಾಯ್ತು, ಒಂದು ದಿನ ಇಬ್ರಿಗೂ ಏನೋ ಒಂದು ಮನಸ್ತಾಪ ಬಂದು ಇಬ್ರು ಬೇರೆ ಬೇರೆ ಆಗ್ಬಿಟ್ರು. ಆದ್ರೆ ಅದರ ನಂತರದಲ್ಲಿ ಪುನಃ ಅವರಿಬ್ಬರು ಮತ್ತೆ ಒಂದಾಗುವಂತ ಒಂದು ಸನ್ನಿವೇಶವನ್ನು ನಾವಿಲ್ಲಿ ನೋಡಬಹುದಾಗಿದೆ. ಅಕ್ಬರ್ ಮೊಘಲ್ ವಂಶದ ಪ್ರಸಿದ್ಧ ದೊರೆ, ಅಕ್ಬರ್ ಮೊಘಲರ ಪ್ರಸಿದ್ಧ ದೊರೆ. ಅಕ್ಬರ್ ಅಂದ್ರೆ ಯಾರು ಅಂತೇಳಿ ನಿಮ್ಗೆ ಗೊತ್ತಿರ್ಬೋದು. ಅಕ್ಬರ್ ಮೊಘಲ್ ವಂಶದ ಪ್ರಸಿದ್ಧ ದೊರೆ, ಮೊಘಲರು ಅಂತ ಕೇಳಿದಿವಲ್ವಾ, ಆ ಮೊಘಲರ ಪ್ರಸಿದ್ಧ ದೊರೆ ಯಾರು ಅಂತ ಹೇಳಿದ್ರೆ ಈ ಅಕ್ಬರ್ ಆಗಿರ್ತಾನೆ. ಬೀರ್ಬಲ್ ಅಕ್ಬರನ ಆಪ್ತ ಮಿತ್ರ, ಈ ಬೀರ್ಬಲ್ ಯಾರು ಅಂತ ಹೇಳಿದ್ರೆ ಅಕ್ಬರನ ಆಪ್ತ ಮಿತ್ರ. ಆಪ್ತ ಮಿತ್ರ ಅಂದ್ರೆ ಒಳ್ಳೆಯ ಸ್ನೇಹಿತ, ಕುಚುಕು ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಅಕ್ಬರ್ ಬೀರ್ಬಲನ ಒಬ್ಬ ಆಪ್ತ ಮಿತ್ರನಾಗಿರ್ತಾನೆ, ತುಂಬಾ ಒಳ್ಳೆಯ ಗೆಳೆಯ ಸ್ನೇಹಿತ ಆಗಿರ್ತಾನೆ. ಇವರಿಬ್ಬರು ಹಾಸ್ಯ ಹಾಗೂ ಬುದ್ಧಿವಂತಿಕೆ ಹೆಚ್ಚು ಜನಪ್ರಿಯರಾಗಿದ್ದರು. ಈ ಅಕ್ಬರ್ ಮತ್ತು ಬೀರ್ಬಲ್ ಇಬ್ರು ಕೂಡ ಒಂದು ಹಾಸ್ಯಕ್ಕೆ ಮತ್ತೆ ಜನಪ್ರಿಯತೆಗೆ ಅವರಿಬ್ರು ಹೆಚ್ಚು ಹೆಸರುವಾಸಿ ಆಗಿದ್ದಂಥವ್ರು. ಹಾಸ್ಯದ ಒಂದು ಪ್ರಜ್ಞೆಯನ್ನ ಹಾಗೆ ಒಂದು ಬುದ್ಧಿವಂತಿಕೆಗೆ ಜಾಣ್ಮೆಗೆ ಹೆಚ್ಚು ಹೆಸರುವಾಸಿ ಆಗಿದ್ದಂಥವ್ರು ಈ ಅಕ್ಬರ್ ಬೀರ್ಬಲ್ ಆಗಿದ್ರು. ಪ್ರಸ್ತುತ ಕಥೆಯಲ್ಲಿ ಅಕ್ಬರ್ ಬೀರ್ಬಲ್ ಇವರ ಗೆಳೆತನದ ಸ್ವಾರಸ್ಯಕರ ಪ್ರಸಂಗವೊಂದನ್ನು ಪರಿಚಯಿಸಲಾಗಿದೆ. ಪ್ರಸ್ತುತ ನಿಮಗೆ ಇಟ್ಟಿರುವಂತಹ ಈ ಮಿತ್ರರ ಸಮಾಗಮ ಎಂಬಂತಹ ಕಥೆಯಲ್ಲಿ ಅಕ್ಬರ್ ಮತ್ತು ಬೀರ್ಬಲ್ ಇಬ್ಬರ ಒಂದು ಗೆಳೆತನದ ಸ್ವಾರಸ್ಯಕರವಾದ ಪ್ರಸಂಗವನ್ನು, ಗೆಳೆತನದ ಒಂದು ಪ್ರಸಂಗವನ್ನು, ಅಕ್ಬರ್ ಮತ್ತು ಬೀರ್ಬಲ್ಲರ ನಡುವೆ ಇರುವಂತಹ ಒಂದು ಗೆಳೆತನದ ಒಂದು ಪ್ರಸಂಗವನ್ನು ನಿಮ್ಗೆ ಇಲ್ಲಿ ಕಟ್ಟಿಕೊಡಲಾಗಿದೆಯಂತೆ. ಹಾಗಾದ್ರೆ ಈ ಪಾಠ ಪ್ರವೇಶದಲ್ಲಿ ಹೇಳ್ತಿರೋದು ಇಷ್ಟೇ, ಗೆಳೆತನ ಅಂದ್ರೆ ಎಲ್ರಿಗೂ ಕೂಡ ಇಷ್ಟ. ಅಲ್ಲಿ ಗೆಳೆತನಕ್ಕೆ ಸಂಬಂಧಪಟ್ಟಂತಹ ಒಂದು ಕಥೆಯನ್ನು ನಿಮ್ಗೆ ಇಡಲಾಗಿದೆ. ಅಕ್ಬರ್ ಬೀರ್ಬಲ್ ಇಬ್ರು ಯಾವುದೋ ಒಂದು ಕಾರಣಕ್ಕೋಸ್ಕರವಾಗಿ ಅವರಿಬ್ರು ಏನಾಗಿದ್ರು, ದೂರ ದೂರ ಆಗಿದ್ರು. ಇಬ್ಬರು ಆಪ್ತ ಮಿತ್ರರು, ಇಬ್ಬರು ಒಳ್ಳೆಯ ಗೆಳೆಯರು. ಆದ್ರೆ ತದನಂತರದಲ್ಲಿ ಅವರು ಏನಾಗ್ತಾರೆ, ಒಂದಾಗುವಂತಹ ಒಂದು ಸ್ವಾರಸ್ಯಕರ ಘಟನೆಯನ್ನು ನಿಮ್ಗೆ ನೀಡಲಾಗಿದೆ. ಪ್ರಸ್ತುತ ಈ ಒಂದು ಪಾಠದಲ್ಲಿ ಅಕ್ಬರ್ ಮತ್ತು ಬೀರ್ಬಲ್ರ ಒಂದು ಗೆಳೆತನದ ಬಗ್ಗೆ ನೀವು ನೋಡಬಹುದಾಗಿದೆ. ಹಾಗಾದ್ರೆ ಈ ಪಾಠ ಪ್ರವೇಶದ ಅಂಶ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸಿಕೊಳ್ತಾ ಮುಂದಿನ ಒಂದು ಪಾಠದ ಕಡೆಗೆ ನಾನು ಹೋಗ್ತಾ ಇದ್ದೇನೆ. ಅಕ್ಬರ್ ಬೀರ್ಬಲ್, ಅಕ್ಬರ್ ಬೀರ್ಬಲ್ ದೊರೆ ಮಂತ್ರಿ ಆಗಿದ್ದಂತೆ ಆತ್ಮೀಯ ಮಿತ್ರರು ಆಗಿದ್ದರು. ಅಕ್ಬರ್ ಬೀರ್ಬಲ್ ದೊರೆ ಮಂತ್ರಿ ಆಗಿದ್ದಂತೆ ಆತ್ಮೀಯ ಮಿತ್ರರು ಆಗಿದ್ದರು. ಅಲ್ಲಿ ಅಕ್ಬರ್ ಬೀರ್ಬಲರು ದೊರೆ ಮಂತ್ರಿ ಆಗಿದ್ದಂತೆ ಆತ್ಮೀಯ ಮಿತ್ರರು ಆಗಿದ್ದರು. ಅಕ್ಬರ್ ಏನಾಗಿದ್ದ ಅಲ್ಲಿ, ಅಕ್ಬರ್ ಮೊಘಲ್ ಆಸ್ಥಾನದ ಚಕ್ರವರ್ತಿ ಅಕ್ಬರ್, ಈ ಅಕ್ಬರ್ ಏನಾಗಿದ್ದ ದೊರೆ ಆಗಿದ್ದ, ಬೀರ್ಬಲ್ ಏನಾಗಿದ್ದ ಈ ಬೀರ್ಬಲ್ ಏನಾಗಿದ್ದ ಆತನ ಆಸ್ಥಾನದಲ್ಲಿಯೇ ಮಂತ್ರಿ ಆಗಿದ್ದ. ಅಕ್ಬರ್ ದೊರೆ ಆಗಿದ್ದ, ಬೀರ್ಬಲ್ ಆತನ ಆಸ್ಥಾನದಲ್ಲಿಯೇ ಮಂತ್ರಿ ಕೂಡ ಆಗಿದ್ದ, ಆತನ ಮಂತ್ರಿಯೇ ಆಗಿರ್ತಾನೆ. ಅಕ್ಬರ್ ಬೀರ್ಬಲರು
ರಾಜ ಮಂತ್ರಿ ಆಗಿದ್ದಂತೆ ಅವರಿಬ್ಬರು ಉತ್ತಮವಾದ ಒಂದು ಗೆಳೆಯರು ಇವರಿಬ್ಬರು ಗೆಳೆಯರು ಅಥವಾ ಸ್ನೇಹಿತರು ಒಳ್ಳೆಯ ಒಂದು ಸ್ನೇಹಿತರು ಕೂಡ ಇವರು ಆಗಿರ್ತಾರೆ ಅಕ್ಬರ್ ಬಿರ್ಬಲ್ ಹೇಗೆ ರಾಜ ಮಂತ್ರಿನೋ ಅದೇ ರೀತಿಯಲ್ಲಿ ಒಳ್ಳೆಯ ಸ್ನೇಹಿತರು ಕೂಡ ಅವರು ಆಗಿರ್ತಾರೆ ಒಮ್ಮೆ ಅಕ್ಬರ್ ಮಹಾಶಯನಿಗೆ ಬೀರಬಲ್ಲನ ಮೇಲೆ ಯಾವುದೋ ಕಾರಣಕ್ಕೆ ಅಸಮಾಧಾನ ಉಂಟಾಯಿತು ಒಮ್ಮೆ ಒಂದ್ಸಾರಿ ಅಕ್ಬರ್ ಮಹಾಶಯನಿಗೆ ಒಂದ್ಸಾರಿ ಏನಾಯ್ತಂತೆ ಅಕ್ಬರನಿಗೆ ಯಾವುದೋ ಕಾರಣಕ್ಕೆ ಬೀರಬಲ್ಲನ ಮೇಲೆ ಯಾವುದೋ ಕಾರಣಕ್ಕೆ ಅಸಮಾಧಾನ ಉಂಟಾಯಿತು ಅಸಮಾಧಾನ ಅಂತ ಹೇಳಿದ್ರೆ ಒಂದ್ ಬಗ್ಗೆ ಏನೋ ಒಂದು ಇಷ್ಟ ಆಗ್ಲಿಲ್ಲ ಯಾವುದೋ ಒಂದು ಅವ್ನು ಮಾಡಿದಂತ ಕೆಲಸ ಅವರಿಗೆ ಇಷ್ಟ ಆಗ್ಲಿಲ್ಲಂತೆ ಒಂದ್ಸಾರಿ ಏನಾಯ್ತಂತೆ ಈ ಬೀರ್ಬಲ್ಲನ ಮೇಲೆ ಅಕ್ಬರನಿಗೆ ಯಾವುದೋ ಕಾರಣಕ್ಕೆ ಒಂದು ಅಸಮಾಧಾನ ಅಂದ್ರೆ ಸಿಟ್ಟು ಮುನಿಸು ಅಂತ ಹೇಳ್ತೀವಲ್ಲ ಆತನ ಮೇಲೆ ಒಂದು ಕೋಪ ಉಂಟಾಯ್ತಂತೆ ನಿನ್ನ ಮುಖವನ್ನು ತೋರಿಸಬೇಡ ಎಲ್ಲಿಗಾದರೂ ಹೊರಟು ಹೋಗು ಎಂದು ಬೀರ್ಬಲ್ನಿಗೆ ಆದೇಶಿಸಿದ ನೀನು ನಿನ್ನ ಮುಖವನ್ನು ನನಗೆ ತೋರಿಸ್ಬೇಡ ನೀನು ಎಲ್ಲಿಗಾದ್ರೂ ಹೊರಟು ಹೋಗು ಅಂತ ಹೇಳಿ ಆತನಿಗೆ ಏನ್ ಮಾಡ್ತಾನೆ ಆತನಿಗೆ ಹೇಳ್ಬಿಡ್ತಾನೆ ಬೈದ್ ಬಿಡ್ತಾನೆ ಒಮ್ಮೆ ಈ ಅಕ್ಬರ್ ಬೀರ್ಬಲ್ ಅವರು ಅಕ್ಬರನ ಮಂತ್ರಿ ಬೀರ್ಬಲ್ ಆಗಿರ್ತಾನೆ ಅದ್ರ ಜೊತೆಗೆ ಇವರಿಬ್ಬರು ಒಳ್ಳೆಯ ಗೆಳೆಯರು ಕೂಡ ಹೌದು ಒಂದು ದಿನ ಏನಾಗುತ್ತೆ ಅಂತ ಹೇಳಿದ್ರೆ ಯಾವುದೋ ಒಂದು ಕಾರಣಕ್ಕೋಸ್ಕರವಾಗಿ ಈ ಬೀರ್ಬಲ್ನ ಮೇಲೆ ಅಕ್ಬರನಿಗೆ ಸಿಟ್ಟು ಬರುತ್ತಂತೆ ಆಗ ಆತ ಏನ್ ಹೇಳ್ತಾನೆ ನೀನು ನಿನ್ನ ಮುಖವನ್ನ ನನಗೆ ತೋರಿಸ್ಬೇಡ ನಿನ್ನ ಮುಖವನ್ನ ನನಗೆ ತೋರಿಸ್ಬೇಡ ನೀನು ಹೊರಟೋಗು ಅಂತ ಹೇಳಿ ಬೈದ್ ಬಿಡ್ತಾನಂತೆ ಎಂದು ಬೀರ್ಬಲ್ಗೆ ಆದೇಶಿಸಿದ ಆತ ನೀನು ಇನ್ ಮುಂದೆ ನಿನ್ನ ಮುಖವನ್ನ ನನಗೆ ತೋರಿಸ್ಬೇಡ ಅಂತ ಹೇಳಿ ಅಕ್ಬರ್ ಬೀರ್ಬಲ್ನಿಗೆ ಬೈದ್ ಬಿಡ್ತಾನೆ ಬೈದು ಕಳಿಸ್ಬಿಡ್ತಾನೆ ಅಂದಿನಿಂದ ಬೀರ್ಬಲ್ ಯಾರಿಗೂ ಕಾಣದಂತೆ ಮರೆಯಾದ ಅಂದಿನಿಂದ ಬೀರ್ಬಲ್ ಯಾರಿಗೂ ಕಾಣದೇನೆ ಅವನು ಮರೆಯಾದ ಯಾರಿಗೂ ಕಾಣದೇನೆ ಅಲ್ಲಿಂದ ಹೊರಟು ಹೋಗ್ತಾನಂತೆ ಇಲ್ಲೇನಿಲ್ಲ ಹೇಳ್ತಿರೋದಿಷ್ಟೇ ಅಕ್ಬರ್ ಮತ್ತು ಬೀರ್ಬಲ್ ರಾಜ ಮತ್ತೆ ಮಂತ್ರಿ ಆಗಿದ್ದರು ಅಕ್ಬರ್ ಮೊಘಲ್ ಸಾಮ್ರಾಜ್ಯದ ರಾಜ ಆಗಿದ್ದ ಹಾಗೆ ಬೀರ್ಬಲ್ ಆತನ ಮಂತ್ರಿ ಆಗಿದ್ದ ಇವರಿಬ್ರು ರಾಜ ಮಂತ್ರಿ ಅಷ್ಟೇ ಅಲ್ಲ ಒಳ್ಳೆಯ ಕುಚುಕುಗಳು ಒಳ್ಳೆಯ ಸ್ನೇಹಿತರು ಕೂಡ ಒಳ್ಳೆಯ ಗೆಳೆಯರು ಕೂಡ ಆಗಿರ್ತಾರೆ ಒಂದು ದಿನ ಏನಾಗುತ್ತೆ ಈ ಅಕ್ಬರನಿಗೆ ಈ ಬೀರ್ಬಲ್ನ ಮೇಲೆ ಯಾವುದೋ ಒಂದು ಕಾರಣಕ್ಕೋಸ್ಕರವಾಗಿ ಸಿಟ್ಟು ಮುನಿಸು ಉಂಟಾಗುತ್ತೆ ತುಂಬಾ ಕೋಪ ಬರುತ್ತೆ ಆಗ ಆತ ಏನಂತಾನೆ ನೀನಿನ್ಮೇಲೆ ನಿನ್ನ ಮುಖವನ್ನು ತೋರಿಸ್ಬೇಡ ನೀನ್ ಹೊರಟೋಗು ಅಂತ ಹೇಳಿ ಬೈದ್ ಬಿಡ್ತಾನೆ ಆಗ ಈ ಬೀರ್ಬಲ್ ಸೀದಾ ಹೊರಟೋಗ್ಬಿಡ್ತಾನೆ ಆತ ಅಂದಿನಿಂದ ಯಾರಿಗೂ ಕೂಡ ಕಾಣದಂತೆ ಆತ ಮರೆಯಾಗ್ತಾನೆ ಕಣ್ಣಿ ಕಾಣದೇ ಇರೋ ರೀತಿಯಲ್ಲಿ ಎಲ್ಲೋ ಹೋಗ್ಬಿಡ್ತಾನೆ ಕೆಲ ದಿನಗಳ ನಂತರ ಅಕ್ಬರನಿಗೆ ಬೀರಬಲ್ಲನನ್ನು ಕಾಣುವ ತವಕ ಉಂಟಾಯಿತು ಕೆಲ ದಿನಗಳ ನಂತರ ಕೆಲವು ದಿನಗಳ ನಂತರ ಕೆಲ ಅಂತ ಹೇಳಿದ್ರೆ ಕೆಲವು ದಿನಗಳ ನಂತರ ಅಕ್ಬರನಿಗೆ ಬೀರ್ಬಲ್ಲನನ್ನು ಕಾಣುವ ತವಕ ಉಂಟಾಯಿತು ಕೆಲವು ದಿನಗಳ ನಂತರ ಅಕ್ಬರನಿಗೆ ಬೀರ್ಬಲ್ನನ್ನ ನೋಡ್ಬೇಕು ಅಂತ ಹೇಳಿ ಅನ್ಸುತ್ತೆ ತವಕ ಅಂತ ಹೇಳಿದ್ರೆ ಆತನನ್ನ ನೋಡ್ಬೇಕು ಎನ್ನುವಂತಹ ಒಂದು ಹಂಬಲ ನೋಡ್ಬೇಕು ಎನ್ನುವಂತಹ ಒಂದು ಆಸೆ ಆತುರ ಅಂತ ಹೇಳ್ತೀವಲ್ವಾ ಹಂಬಲ ಅಥವಾ ಆತುರ ತವಕ ಅಂತ ಹೇಳಿದ್ರೆ ಆತುರ ಇಲ್ಲಿ ತವಕ ಅಂತ ಹೇಳಿದ್ರೆ ಆತುರ ಅಥವಾ ಹಂಬಲ ಅವನನ್ನ ನೋಡ್ಬೇಕು ಅಂತ ಹೇಳಿ ಈ ಬೀರ್ಬಲ್ಲನಿಗೆ ಅಲ್ಲ ಸಾರಿ ಅಕ್ಬರನಿಗೆ ಅನ್ಸುತ್ತೆ ಕೆಲವು ದಿನಗಳ ನಂತರ ಇಲ್ಲಿಂದ ಹೊರಟೋಗಿದ್ನಲ್ವಾ ನಿನ್ನ ಮುಖವನ್ನು ತೋರಿಸ್ಬೇಡ ಅಂತ ಅಕ್ಬರ್ ಬೈದಿದ್ರಿಂದ ಆತ ಹೊರಟೋಗಿದ್ದ ಆದ್ರೆ ಕೆಲವು ದಿನಗಳು ಕಳೆಯುತ್ತೆ ಕೆಲವು ದಿನಗಳ ಕಳೆದ ನಂತರದಲ್ಲಿ ಈ ಅಕ್ಬರನಿಗೆ ಬೀರ್ಬಲ್ನನ್ನ ನೋಡ್ಬೇಕು ಎನ್ನುವಂತಹ ಒಂದು ತವಕ ಉಂಟಾಯಿತು ತವಕ ಅಂತ ಹೇಳಿದ್ರೆ ಆತುರ ಉಂಟಾಯಿತು ಕೆಲವು ದಿನಗಳ ನಂತರ ಅವ್ರ ಸ್ನೇಹಿತ ಕಂಡು ಬಂದಿಲ್ಲ ಅಂತ ಯಾವುದೋ ಒಂದು ಸಿಟ್ಟಿನಲ್ಲಿ ಏನನ್ನೋ ಹೇಳ್ಬಿಡ್ತಾರೆ ಆದ್ರೆ ಅದನ್ನೇ ನಾವು ಮನಸ್ಸಿನಲ್ಲಿ ಇಟ್ಕೊಡಲ್ಲ ಆ ಸ್ನೇಹಿತನನ್ನ ನೋಡ್ಬೇಕು ಅಂತ ಹೇಳಿ ಅಕ್ಬರನಿಗೆ ಅನ್ಸುತ್ತೆ ಮನಸ್ಸಿನಲ್ಲಿ ಒಂದು ತವಕ ಉಂಟಾಗುತ್ತೆ ನನ್ನ ಸ್ನೇಹಿತ ಎಲ್ಲೋದ್ನ ಏನೋ ಆತನ ನೋಡ್ಬೇಕು ಅಂತ ಹೇಳಿ ಅಕ್ಬರನಿಗೆ ಅನ್ಸುತ್ತಂತೆ ಅವನಿಗಾಗಿ ಹುಡುಕಾಡಿಸಿದ ಅವನಿಗಾಗಿ ಇಲ್ಲ ಇಡೀ ಊರಿನ ತುಂಬಾ ಇಡೀ ಸಾಮ್ರಾಜ್ಯದ ತುಂಬಾ ಹುಡುಕಾಡಿಸ್ಬಿಡ್ತಾನೆ ಎಲ್ಲಾ ಕಡೆನೂ ಅವನನ್ನ ಹುಡುಕ್ತಾರೆ ಬೀರ್ಬಲ್ ಎಲ್ಲಿಯೂ ಸಿಗಲಿಲ್ಲ ಬೀರ್ಬಲ್ ಎಲ್ಲಿನೂ ಸಿಗೋದಿಲ್ಲ ಅಕ್ಬರನಿಗೋಸ್ಕರವಾಗಿ ಎಲ್ಲಾ ಕಡೆಯಲ್ಲಿ ಸರ್ಚ್ ಮಾಡ್ತಾರೆ ಎಲ್ಲಾ ಕಡೆಯಲ್ಲಿ ಹುಡುಕ್ತಾರೆ ಆದ್ರೆ ಬೀರ್ಬಲ್ ಎಲ್ಲೂ ಕೂಡ ಆತ ಸಿಗಲ್ಲ ಬೀರ್ಬಲ್ ಎಲ್ಲಿಯೂ ಸಿಗಲಿಲ್ಲ ಎಂತ ಕೆಲಸ ಆಗಿ ಹೋಯಿತು ಎಂದು ಅಕ್ಬರ್ ಚಿಂತಿಸತೊಡಗಿದ ಅಕ್ಬರ್ ಬೀರ್ಬಲ್ನನ್ನ ಹುಡುಕಿಸ್ತಾನೆ ಆದ್ರೆ ಈ ಬೀರ್ಬಲ್ ಎಲ್ಲಿನೂ ಕೂಡ ಸಿಗಲ್ಲ ಹಾಗಾಗಿ ಆತನಿಗೆ ಒಂದು ಚಿಂತೆ ಉಂಟಾಗುತ್ತೆ ಈತ ಎಲ್ಲಿ ಹೋದ್ನಪ್ಪ ಎಲ್ಲಿ ಹೋದ ಊರ್ ಬಿಟ್ಟೆ ಹೋಗ್ಬಿಟ್ನ ಅಂತ ಹೇಳಿ ಅವರಿಗೆ ತುಂಬಾ ಯೋಚನೆ ಆಗುತ್ತೆ ಇಲ್ಲೇನಿಲ್ಲ ಇರುವಂತ ಅಂಶ ಇಷ್ಟೇ ಅಕ್ಬರ್ ಬೀರ್ಬಲ್ ಇಬ್ಬರು ಒಳ್ಳೆಯ ಸ್ನೇಹಿತರು ಅವರು ರಾಜ ಮಂತ್ರಿಗಳಷ್ಟೇ ಅಲ್ಲ ಒಳ್ಳೆಯ ಸ್ನೇಹಿತರು ಕೂಡ ಆಗಿರ್ತಾರೆ ಒಂದು ದಿನ ಯಾವುದೋ ಒಂದು ಕಾರಣಕ್ಕೆ ಸಿಟ್ಟಿನಲ್ಲಿ
ಈ ಅಕ್ಬರ್ ಏನ್ ಮಾಡ್ತಾನೆ ಬೀರ್ಬಲ್ಲನಿಗೆ, ನೀ ನಿನ್ ಮೇಲೆ ಇನ್ ಮುಂದೆ ನಿನ್ನ ಮುಖವನ್ನು ನನಗೆ ತೋರಿಸ್ಬೇಡ ಅಂತೇಳಿ ಬೈದು ಬಿಡ್ತಾರೆ. ಆಗ ಈ ಬೀರ್ಬಲ್ ಏನ್ ಮಾಡ್ತಾನೆ, ಅಲ್ಲಿಂದ ಹೊರಟು ಹೋಗ್ತಾನೆ. ಅಂದಿನಿಂದ ಯಾರಿಗೂ ಕೂಡ ತನ್ನ ಮುಖವನ್ನ ಆತ ತೋರಿಸಲ್ಲ. ಆದ್ರೆ ಕೆಲವು ದಿನಗಳ ನಂತರದಲ್ಲಿ ಅಕ್ಬರನಿಗೆ ತನ್ನ ಗೆಳೆಯನಾದ ಬೀರ್ಬಲ್ನ ನೋಡ್ಬೇಕು ಅಂತೇಳಿ ಅನ್ಸುತ್ತೆ. ಆಗ ಅವರು ತನ್ನ ಒಂದು ಯಾರೋ ಕೆಲಸಗಾರರನ್ನ ಅಥವಾ ತನ್ನ ಅರಮನೆಯಲ್ಲಿರುವಂತಹ ಒಬ್ಬ ಸೈನಿಕರನ್ನೆಲ್ಲರನ್ನ ಕಳಿಸಿ ಹುಡುಕಿಸ್ತಾನೆ ಬೀರ್ಬಲ್ ಎಲ್ಲಿದ್ದಾನೆ ಅಂತ ಹೇಳಿ. ಆದ್ರೆ ಬೀರ್ಬಲ್ ಎಲ್ಲಿಯೂ ಕೂಡ ಸಿಗೋದಿಲ್ಲ. ಇಡೀ ಊರೆಲ್ಲ ಬೀರ್ಬಲ್ ನ ಹುಡುಕಿದ್ರು ಕೂಡ ಆತ ಬೀರ್ಬಲ್ ಸಿಗೋದಿಲ್ಲ. ಹಾಗಾಗಿ ಈ ಅಕ್ಬರನಿಗೆ ಯೋಚನೆ ಶುರುವಾಗುತ್ತೆ, ಚಿಂತೆ ಶುರುವಾಗುತ್ತೆ. ನನ್ನ ಸ್ನೇಹಿತ ಎಲ್ಲಿ ಹೋದ್ನಪ್ಪ ಅಂತೇಳಿ ಆತನಿಗೆ ಯೋಚನೆ ಶುರುವಾಗುತ್ತೆ. ಒಮ್ಮೆ ಅಕ್ಬರ್ ದರ್ಬಾರ್ ನಡೆಸುತ್ತಿರುವಾಗ ಸೇವಕನೊಬ್ಬ ಒಳ ಬಂದು, ಪ್ರಭು ಅರಮನೆಯ ದ್ವಾರದಲ್ಲಿ ಒಬ್ಬ ಸಾಧು ಬಂದಿದ್ದಾರೆ, ಅವರ ಶಿಷ್ಯರು ಆ ಸಾಧು ವಿಶ್ವದಲ್ಲಿಯೇ ದೊಡ್ಡ ಮೇಧಾವಿ ಹಾಗೂ ತುಂಬಾ ಬುದ್ಧಿವಂತರೆಂದು ಹೇಳುತ್ತಿದ್ದಾರೆ ಎಂದು ಹೇಳಿದ ಅಕ್ಬರ್ ತಕ್ಷಣವೇ ಆ ಸಾಧುವನ್ನು ಬರಮಾಡಿಕೊಂಡನು. ಆಗ ಒಮ್ಮೆ ಅಕ್ಬರ್ ದರ್ಬಾರ್ ನಡೆಸುತ್ತಿರುವಾಗ ಸೇವಕನೊಬ್ಬ ಒಳ ಬಂದ. ದರ್ಬಾರ್ ಅಂತ ಹೇಳಿದ್ರೆ ರಾಜಸಭೆ, ಅಲ್ಲಿ ದರ್ಬಾರ್ ದರ್ಬಾರ್ ಅಂತ ಹೇಳಿದ್ರೆ ರಾಜಸಭೆ. ಅಕ್ಬರ್ ರಾಜಸಭೆಯನ್ನು ನಡೆಸ್ತಾ ಇರ್ತಾನೆ. ಆ ರಾಜಸಭೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಒಬ್ಬ ಸೇವಕ ಒಳಗ್ ಬರ್ತಾನೆ. ಸೇವಕ ಅಂತ ಹೇಳಿದ್ರೆ ಕೆಲಸಗಾರ, ಅಲ್ಲಿ ಕೆಲಸ ಮಾಡುವಂತಹ ಒಬ್ಬ ಸೈನಿಕ. ಸೇವಕ ಅಂದ್ರೆ ಕೆಲಸಗಾರ. ಆ ಕೆಲಸಗಾರ ಏನ್ ಮಾಡ್ತಾನೆ, ಒಳ ಬರ್ತಾನೆ. ಅಕ್ಬರ್ ದರ್ಬಾರ್ನಲ್ಲಿ ರಾಜಸಭೆಯಲ್ಲಿ ಕುತ್ಕೊಂಡು ಆತ ರಾಜಸಭೆಯನ್ನು ನಡೆಸ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಒಬ್ಬ ಸೈನಿಕ, ಒಬ್ಬ ಸೇವಕ ಅಲ್ಲಿಗೆ ಬರ್ತಾನೆ. ಒಳ ಬಂದು ಪ್ರಭು ಅರಮನೆಯ ದ್ವಾರದಲ್ಲಿ ಒಬ್ಬ ಸಾಧು ಬಂದಿದ್ದಾರೆ. ಅರಮನೆಯ ದ್ವಾರ, ದ್ವಾರ ಅಂತ ಹೇಳಿದ್ರೆ ಬಾಗಿಲು. ಅರಮನೆಯ ಬಾಗಿಲಿನಲ್ಲಿ ಒಬ್ಬ ಸಾಧು ಬಂದು ನಿಂತಿದ್ದಾರೆ. ದ್ವಾರ ಅಂತ ಹೇಳಿದ್ರೆ ಬಾಗಿಲು. ಅರಮನೆಯ ಬಾಗಿಲಲ್ಲಿ ಒಬ್ಬ ಸಾಧು ಬಂದು ನಿಂತಿದ್ದಾರೆ. ಅರಮನೆಯ ದ್ವಾರ, ದ್ವಾರ ಅಂತ ಹೇಳಿದ್ರೆ ಬಾಗಿಲು. ಅರಮನೆಯ ಬಾಗಿಲಲ್ಲಿ ಒಬ್ಬ ಸಾಧು ಬಂದು ನಿಂತಿದ್ದಾರೆ. ಅರಮನೆಯ ಬಾಗಿಲ ಹತ್ರ, ಬಾಗಿಲ ಬಳಿ ಒಬ್ಬ ಸಾಧು ಬಂದು ನಿಂತಿದ್ದಾನೆ. ಅವರ ಶಿಷ್ಯರು ಆ ಸಾಧು ವಿಶ್ವದಲ್ಲಿಯೇ ದೊಡ್ಡ ಮೇಧಾವಿ ಹಾಗೂ ತುಂಬಾ ಬುದ್ಧಿವಂತರೆಂದು ಹೇಳುತ್ತಿದ್ದಾರೆ. ಅವರ ಜೊತೆಗೆ ಅವರ ಶಿಷ್ಯರು ಕೂಡ ಇದ್ದಾರೆ. ಅವರ ಶಿಷ್ಯರು ಹೇಳ್ತಿದ್ದಾರೆ, ಈ ಸಾಧು ವಿಶ್ವದಲ್ಲಿಯೇ ದೊಡ್ಡ ಮೇಧಾವಿಗಳು. ಮೇಧಾವಿ ಅಂತ ಹೇಳಿದ್ರೆ ಬುದ್ಧಿವಂತ ನೋಡಿ, ಹಾಗೆ ಮೇಧಾವಿ ಅಂತ ಹೇಳಿದ್ರೆ ಆತ ತುಂಬಾ ಜ್ಞಾನಿಗಳು, ಹಾಗೆ ಬುದ್ಧಿವಂತರು. ಮೇಧಾವಿ ಅಂತ ಹೇಳಿದ್ರೆ ಜ್ಞಾನಿಗಳು, ಮೇಧಾವಿ ಅಂತ ಹೇಳಿದ್ರೆ ಜ್ಞಾನಿಗಳು ಅಥವಾ ಬುದ್ಧಿವಂತ ಅಥವಾ ತಿಳುವಳಿಕೆ ಉಳ್ಳವರು. ಮೇಧಾವಿ ಅಂತ ಹೇಳಿದ್ರೆ ಆತ ಸಾಕಷ್ಟು ಒಂದು ಜ್ಞಾನವನ್ನ ಹೊಂದಿದಂತಹ ವ್ಯಕ್ತಿ ಆಗಿದ್ರು ಅಂತ ಹೇಳಿ ಅವರ ಶಿಷ್ಯ ಅಲ್ಲಿ ಹೇಳ್ತಾನೆ. ಅವರ ಶಿಷ್ಯರು ಆ ಸಾಧು ವಿಶ್ವದಲ್ಲಿಯೇ ದೊಡ್ಡ ಮೇಧಾವಿ ಹಾಗೂ ತುಂಬಾ ಬುದ್ಧಿವಂತರೆಂದು ಹೇಳುತ್ತಿದ್ದಾರೆ. ಅವರ ಶಿಷ್ಯರಿದ್ದಾರೆ, ಅವರ ಶಿಷ್ಯರೆಲ್ಲ ಈ ಸಾಧುವನ್ನ, ಆ ಸಾಧುವನ್ನ ಸಾಕಷ್ಟು ಬುದ್ಧಿವಂತರು ಹಾಗೆ ತುಂಬಾ ಜ್ಞಾನ ಉಳ್ಳಂತವರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅವರು ಈ ವಿಶ್ವಕ್ಕೆ ಪ್ರಸಿದ್ಧಿಯನ್ನ ಪಡೆದಂತಹ ಜ್ಞಾನಿಗಳು ಹಾಗೂ ಬುದ್ಧಿವಂತರು ಅಂತೆ ಎಂದು ಹೇಳಿದ ಅಕ್ಬರ್ ತಕ್ಷಣವೇ ಆ ಸಾಧುವನ್ನು ಬರಮಾಡಿಕೊಂಡನು. ಆಗ ಅಕ್ಬರ್ ಏನ್ ಮಾಡ್ತಾನೆ, ತಕ್ಷಣವೇ ಆ ಸಾಧುವನ್ನ ಒಳಗೆ ಬರ್ಲಿಕ್ಕೆ ಹೇಳು ಅಂತ ಹೇಳಿ ಕರೀತಾನೆ. ಏನಿಲ್ಲ, ಅಕ್ಬರ್ ಈ ಬೀರ್ಬಲ್ನನ್ನ ಹುಡುಕಿಸುವಂತಹ ಕೆಲಸದಲ್ಲಿದ್ದಾನೆ. ಆದ್ರೆ ಬೀರ್ಬಲ್ ಎಲ್ಲೂ ಸಿಗ್ತಾ ಇಲ್ಲ ಅಂತ ಹೇಳಿ ಆತ ಚಿಂತೆಗೆ ಒಳಗಾಗ್ತಾನೆ. ಅದೇ ಸಂದರ್ಭದಲ್ಲಿ ಆತ ಮಾರನೇ ದಿನ ದರ್ಬಾರ್ನಲ್ಲಿ ರಾಜಸಭೆಯಲ್ಲಿ ಕುಳಿತುಕೊಂಡಿರ್ತಾನೆ. ಆ ಕುಳಿತಿರುವಂತಹ ಸಂದರ್ಭದಲ್ಲಿ ಒಬ್ಬ ಸೈನಿಕ ಒಳ ಬರ್ತಾನೆ. ಬಂದು, ಮಹಾಸ್ವಾಮಿಗಳೇ, ಯಾರೋ ಆಸ್ಥಾನದ ದ್ವಾರದಲ್ಲಿ ಒಬ್ಬ ಸಾಧುಗಳು, ಸಾಧು ಅಂತ ಹೇಳಿದ್ರೆ ಸನ್ಯಾಸಿ, ಇಲ್ಲಿ ಸಾಧು, ಸಾಧು ಅಂತ ಹೇಳಿದ್ರೆ ಸನ್ಯಾಸಿ, ಆಸ್ಥಾನದ ಒಂದು ಬಾಗಿಲ ಬಳಿ, ಆಸ್ಥಾನದ ದ್ವಾರದ ಬಳಿ ಒಬ್ಬ ಸಾಧುಗಳು ಬಂದಿದ್ದಾರೆ. ಆ ಸಾಧುಗಳು ತುಂಬಾ ಬುದ್ಧಿವಂತರಂತೆ, ಸಾಕಷ್ಟು ಮೇಧಾವಿಗಳು, ಹಾಗೆ ಜ್ಞಾನವನ್ನ ಉಳ್ಳಂತವರು. ಅವರು ನಿಮ್ಮನ್ನ ನೋಡ್ಬೇಕಂತೆ ಅಂತ ಹೇಳಿ ಆತ ಹೇಳ್ತಾನೆ. ಹಾಗೆ ಆಗ ಅಕ್ಬರ್ ಏನ್ ಹೇಳ್ತಾರೆ, ಅಕ್ಬರ್ ರಾಜ, ಸರಿ ಹಾಗಾದ್ರೆ ಅವರನ್ನ ಒಳ ಬರ್ಲಿಕ್ಕೆ ಹೇಳು ಅಂತ ಹೇಳಿ ಹೇಳ್ತಾರೆ. ಏನಿಲ್ಲ, ಒಬ್ಬ ಸಾಧುಗಳು ಬಂದಿದ್ದಾರೆ, ಆ ಸಾಧುಗಳು ನಿಮ್ಮನ್ನ ನೋಡ್ಬೇಕಂತೆ, ಸಾಕಷ್ಟು ಬುದ್ಧಿವಂತರು, ಮೇಧಾವಿಗಳವರು, ಅವರು ನಿಮ್ಮನ್ನ
ನಿಮ್ಮ ಜೊತೆಯಲ್ಲಿ ಮಾತನಾಡಬೇಕಂತೆ, ನಾನು ಒಳಗೆ ಕಳಿಸ್ಲ ಅಂತ ಹೇಳಿ ಕೇಳಲಿಕ್ಕೆ ಯಾರು ಆ ಸೈನಿಕ ಬಂದಿದ್ದಾನೆ, ಆ ಸೇವಕ ಬಂದಿದ್ದಾನೆ. ಆಗ ಅಕ್ಬರ್ ಸರಿ ಹಾಗಾದ್ರೆ ಅವನನ್ನ ಒಳಗಡೆ ಕಳಿಸು ಅಂತೇಳಿ ಹೇಳಿದ್ರು. ಹೀಗೆ ಅವನು ಆತನನ್ನ ಕರೆಯಕ್ಕೆ ಹೋಗ್ತಾನೆ ನೋಡ್ರಿ. ಅರಮನೆಯನ್ನು ಪ್ರವೇಶಿಸಿದ ಸಾಧು ತುಂಬಾ ತೇಜಸ್ವಿಯಾಗಿದ್ದ ನೋಡ್ರಿ. ಅರಮನೆಯನ್ನ ಪ್ರವೇಶಿಸಿದಂತಹ ಸಾಧು ತುಂಬಾ ಒಂದು ತೇಜಸ್ವಿ, ತೇಜಸ್ವಿ ಅಂತ ಹೇಳಿದ್ರೆ ಮುಖ ಸಾಕಷ್ಟು ಕಳೆಯಿಂದ ಕೂಡಿರುವಂತದ್ದನ್ನ ತೇಜಸ್ವಿ ಅಂದ್ರೆ ಕಾಂತಿ ಉಳ್ಳಂತಹ ಮುಖ, ತೇಜಸ್ಸು ಅಂತ ಹೇಳಿದ್ರೆ ಕಾಂತಿ ಉಳ್ಳಂತಹ ಅಂದ್ರೆ ಮುಖ ಬ್ರೈಟ್ನೆಸ್ ಅಂತ ಹೇಳ್ತೀವಲ್ವಾ, ಆ ರೀತಿಯಲ್ಲಿ ತೇಜಸ್ಸು ಅಂತ ಹೇಳಿದ್ರೆ ಕಾಂತಿ, ಇಲ್ಲಿ ತೇಜಸ್ಸು ತೇಜಸ್ವಿ ಅಥವಾ ತೇಜಸ್ಸು ಅಂತ ಹೇಳಿದ್ರೆ ಕಾಂತಿ ಉಳ್ಳವ, ಕಾಂತಿ ಉಳ್ಳವ, ಕಾಂತಿ ಉಳ್ಳವ ತೇಜಸ್ವಿ ಅಂತ ಹೇಳಿದ್ರೆ ಕಾಂತಿ ಉಳ್ಳವ. ಅರಮನೆಯನ್ನು ಪ್ರವೇಶಿಸಿದ ಸಾಧು, ಸಾಧು ಅಂತ ಹೇಳಿದ್ರೆ ಸನ್ಯಾಸಿ, ಓಕೆ ಇಲ್ಲಿ ಬರ್ದಿದ್ದೀನಿ. ಅರಮನೆಯನ್ನು ಪ್ರವೇಶಿಸಿದಂತಹ ಸನ್ಯಾಸಿ ತುಂಬಾ ತೇಜಸ್ವಿಯಾಗಿದ್ದ ಅಂದ್ರೆ ತುಂಬಾ ಮುಖ ಕಾಂತಿಯಿಂದ ಕೂಡಿತ್ತು ಅಂದ್ರೆ ಮುಖ ಬ್ರೈಟ್ನೆಸ್ ಇಂದ ಕೂಡಿತ್ತಂತೆ. ಅದೇ ಅವನೊಬ್ಬ ಬುದ್ಧಿವಂತನೆಂಬುದನ್ನು ಸಾರುತ್ತಿತ್ತು, ಅದೇ ಅವನೊಬ್ಬ ಬುದ್ಧಿವಂತ ಅನ್ನೋದನ್ನ ಸಾರ್ತಾ ಇತ್ತು. ಕೆಲವೊಂದ್ಸಾರಿ ಅವರ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಇವರು ಎಷ್ಟೊಂದು ಒಂದು ಜ್ಞಾನವನ್ನು ಹೊಂದಿದ್ದಾರೆ, ಯಾವ ರೀತಿ ಇರಬಹುದು ಅಂತ ಹೇಳಿ ನಾವು ಊಹಿಸಿಕೊಳ್ಬಹುದು. ಅದೇ ರೀತಿಯಲ್ಲಿ ಈ ಸಾಧುವಿನ ಮುಖವನ್ನು ನೋಡಿದ್ರೆ ಗೊತ್ತಾಗ್ತಿತ್ತಂತೆ ಅವರು ಎಷ್ಟು ಬುದ್ಧಿವಂತರಾಗಿದ್ರು ಎನ್ನುವಂಥದ್ದು ಅವರನ್ನ ನೋಡಿದ್ರೆ ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಇತ್ತಂತೆ. ಸಾಧು, ನೀನು ಬಹಳ ಬುದ್ಧಿವಂತನೆಂದು ಕೇಳಿದೆ, ನಿನ್ನನ್ನು ಪರೀಕ್ಷಿಸುವ ಸಲುವಾಗಿ ಆಸ್ಥಾನದ ಪಂಡಿತರು ನಿನಗೆ ಪ್ರಶ್ನೆಗಳನ್ನು ಕೇಳಲು ಹೇಳುತ್ತೇನೆ. ಆಗ ಆ ಸಾಧುವಿಗೆ ಈ ಅಕ್ಬರ್ ಹೇಳ್ತಾನೆ, ನೀನು ಬಹಳ ಬುದ್ಧಿವಂತನೆಂದು ಕೇಳಿದೆ. ಈ ಆ ಸೈನಿಕ ಬಂದು ಹೇಳಿದ್ನಲ್ವಾ, ಅಲ್ಲಿ ಒಬ್ರು ಸಾಧುಗಳು ಬಂದಿದ್ದಾರೆ. ಆ ಸಾಧುಗಳು ಈ ವಿಶ್ವದಲ್ಲಿಯೇ ಸಾಕಷ್ಟು ಬುದ್ಧಿವಂತರಂತೆ, ಸಾಕಷ್ಟು ಬುದ್ಧಿವಂತರು, ಮೇಧಾವಿಗಳು, ಬುದ್ಧಿಶಕ್ತಿಯನ್ನು ಉಳ್ಳಂತವರು, ಜ್ಞಾನಿಗಳು ಅವರು ಬಂದಿದ್ದಾರೆ. ಹಾಗಾದ್ರೆ ಅವ್ರನ್ನ ಒಳಗಡೆ ಕಳಿಸ್ಲಾ ಅಂತ ಹೇಳಿ ಬಂದು ಕೇಳಲಿಕ್ಕಾಗಿ ಒಬ್ಬ ಸೈನಿಕ ಬಂದಿದ್ನಲ್ವಾ, ಒಬ್ಬ ಸೇವಕ ಬಂದಿದ್ನಲ್ವಾ. ಆತ ಹೇಳಿದ್ರಿಂದಾಗಿ ಈ ಅಕ್ಬರ್ನಿಗೆ ಗೊತ್ತಿದೆ ಅವರು ನೇರ ಅರಮನೆ ಒಳಗಡೆ ಬಂದಿದ್ದಾರೆ, ಬಂದು ಅಕ್ಬರ್ನ ಜೊತೆಯಲ್ಲಿ ಮಾತನಾಡ್ತಿದ್ದಾರೆ. ಅವರನ್ನು ನೋಡ್ತಿದ್ದಾಗೇನೆ ಈ ಅಕ್ಬರ್ನಿಗೆ ಅನ್ಸಂತೆ, ಇವನು ಅವನ ಮುಖವನ್ನ ನೋಡಿನೇ, ಅವನ ಮುಖದಲ್ಲಿರುವಂತಹ ಕಾಂತಿಯನ್ನ, ಬ್ರೈಟ್ನೆಸ್ ಅನ್ನ ನೋಡಿನೇ, ಇವನು ತುಂಬಾ ಬುದ್ಧಿವಂತ ಇರಬಹುದು ಅಂತೇಳಿ ಅಕ್ಬರ್ ಊಹಿಸಿಕೊಳ್ತಾನೆ. ಸಾಧು, ನೀನು ಬಹಳ ಬುದ್ಧಿವಂತನೆಂದು ಕೇಳಿದೆ. ಆಗ ಅಕ್ಬರ್ ಹೇಳ್ತಾರೆ, ಸಾಧು ನೀನು ಬಹಳ ಬುದ್ಧಿವಂತನೆಂದು ಕೇಳಿದೆ, ನೀನು ತುಂಬಾ ಬುದ್ಧಿವಂತ ಅಂತ ಹೇಳಿ ನಾನು ಕೇಳಿದ್ದೀನಿ. ಈಗಾಗ್ಲೇ ನೀನು ಸಾಕಷ್ಟು ಬುದ್ಧಿವಂತ ಎನ್ನುವಂಥದ್ದನ್ನ ನಾನು ಕೇಳಿ ತಿಳಿದುಕೊಂಡಿದ್ದೀನಿ. ಅದರ ಜೊತೆಗೆ ನಿನ್ನನ್ನು ಪರೀಕ್ಷಿಸುವ ಸಲುವಾಗಿ ಆಸ್ಥಾನದ ಪಂಡಿತರು ನಿನಗೆ ಪ್ರಶ್ನೆಗಳನ್ನು ಕೇಳಲು ಹೇಳುತ್ತೇನೆ. ನಿನ್ನನ್ನ ಪರೀಕ್ಷೆಯನ್ನ ಮಾಡ್ಲಿಕ್ಕೆಗೋಸ್ಕರವಾಗಿ ನನ್ನ ಆಸ್ಥಾನದಲ್ಲಿರುವ ಪಂಡಿತರಿಗೆಲ್ಲ ಪ್ರಶ್ನೆಗಳನ್ನ ಕೇಳಲಿಕ್ಕೆ ನಾನು ಹೇಳ್ತೀನಿ. ಆಗ ಈ ಅಕ್ಬರ್ ಆಸ್ಥಾನಕ್ಕೆ ಬಂದಿದ್ದಂತಹ ಸಾಧುವನ್ನ ಕುರಿತು ಹೇಳ್ತಾರೆ, ಸಾಧುಗಳೇ ನೀವು ತುಂಬಾ ಬುದ್ಧಿವಂತರು ಅನ್ನುವಂಥದ್ದನ್ನ ನಾನು ಕೇಳಿ ತಿಳಿದಿದ್ದೀನಿ. ಹಾಗಾಗಿ ನಾನು ನಿಮಗೊಂದಿಷ್ಟು ಪ್ರಶ್ನೆಗಳನ್ನ ಕೇಳಬೇಕು ಅಂತೇಳಿ ಬಯಸ್ತೀವಿ. ನಿಮ್ಮ ಬುದ್ಧಿವಂತಿಕೆಯನ್ನ ಪರೀಕ್ಷಿಸುವ ಸಲುವಾಗಿ ಒಂದಷ್ಟು ಪ್ರಶ್ನೆಗಳನ್ನು ನಾನು ನಿಮಗೆ ಕೇಳ್ತೀನಿ ಅಂತೇಳಿ ಹೇಳ್ತಾರೆ. ಸರಿಯಾಗಿ ಉತ್ತರಿಸಿದರೆ ಅಮೂಲ್ಯವಾದ ಉಡುಗೊರೆಗಳನ್ನು ನೀಡುತ್ತೇನೆ ಎಂದನು. ನೀನು ಸರಿಯಾಗಿ ಉತ್ತರವನ್ನ ಕೊಟ್ಟಿದ್ದೆ ಆದ್ರೆ, ನೀನು ಕರೆಕ್ಟ್ ಆಗಿ ಸರಿಯಾಗಿ ಉತ್ತರವನ್ನ ಕೊಟ್ಟಿದ್ದೆ ಆದ್ರೆ ನಿನಗೆ ಅಮೂಲ್ಯವಾದಂತಹ, ಅಮೂಲ್ಯ ಅಂದ್ರೆ ಬೆಲೆ ಬಾಳುವ, ನಿನಗೆ ಅಮೂಲ್ಯವಾದ ಅಂದ್ರೆ ಬೆಲೆ ಬಾಳುವಂತಹ ಉಡುಗೊರೆಯನ್ನು ನೀಡುತ್ತೇನೆ. ಅಮೂಲ್ಯ ಅಂತ ಹೇಳಿದ್ರೆ ಬೆಲೆ ಬಾಳುವಂತಹ ಉಡುಗೊರೆಯನ್ನು ನಿನಗೆ ನೀಡ್ತೀನಿ ಅಂತ ಹೇಳಿ ಅಕ್ಬರ್ ಹೇಳ್ತಾನೆ. ಆ ಮಾತಿಗೆ ಸಾಧು ಆಗಬಹುದು ಎಂದನು. ಆ ಮಾತಿಗೆ ಸಾಧು ಏನ್ ಹೇಳ್ತಾನೆ, ಸರಿ ಹಾಗಾದ್ರೆ ಆಗಬಹುದು, ನನ್ನ ಒಪ್ಪಿಗೆ ಇದೆ ಅಂತೇಳಿ ಸಾಧು ಹೇಳ್ತಾನೆ. ಅಕ್ಬರ್ನ ಆಸ್ಥಾನದಲ್ಲಿ ತಾನ್ಸೇನ್, ತೋದರಮಲ್ಲಾ, ಅಬುಲ್ ಫಜಲ್, ಫೈಜಿ ಮೊದಲಾದ ವಿದ್ವಾಂಸರಿದ್ದರು. ಅವರು ಪ್ರಶ್ನಿಸತೊಡಗಿದರು. ಮೊದಲಿಗೆ ನೋಡಿಲಿ, ಅಕ್ಬರ್ನ ಆಸ್ಥಾನದಲ್ಲಿ ತಾನ್ಸೇನ್ ಎಂಬಂತಹ ಕವಿ ಇದ್ದ, ತಾನ್ಸೇನ್ ಎಂಬಂತಹ ಕವಿ ಇದ್ದಂತೆ. ಅದರ ಜೊತೆಗೆ ತೋದರಮಲ್ಲಾ ಎಂಬಂತವನು, ಅವನು ಕೂಡ ಕವಿ, ಹಾಗೆ ಸಾಕಷ್ಟು ಬುದ್ಧಿವಂತ. ಅದರ ಜೊತೆಗೆ ಅಬುಲ್ ಫಜಲ್ ಎನ್ನುವಂಥವನು ಕೂಡ ಇದ್ದಂತೆ. ಹಾಗೆ ಅಬುಲ್ ಫೈಜಿ ಎನ್ನುವಂತಹ ಒಬ್ಬ ವ್ಯಕ್ತಿ ಮೊದಲಾದ ವಿದ್ವಾಂಸರಿದ್ದರು. ಹೀಗೆ ಬೇರೆ ಬೇರೆ ವಿದ್ವಾಂಸರುಗಳು ಅವರ ಆಸ್ಥಾನದಲ್ಲಿ ಇದ್ರಂತೆ. ಅವರು ಪ್ರಶ್ನಿಸತೊಡಗಿದರು. ಅವರು ಈ ಅಕ್ಬರ್ನಿಗೆ ಪ್ರಶ್ನೆಗಳನ್ನ ಕೇಳೋದಕ್ಕೆ ಶುರು ಮಾಡ್ತಾರೆ. ಒಬ್ಬೊಬ್ಬರೇ ಏನ್ ಮಾಡ್ತಾರೆ,
ಅಕ್ಬರನಿಗೆ ಪ್ರಶ್ನೆಗಳನ್ನ ಹಾಕ್ಲಿಕ್ಕೆ ಶುರು ಮಾಡ್ತಾರಂತೆ. ಆಗ ಮೊದಲನೇದಾಗಿ ಯಾರು ಪ್ರಶ್ನೆಯನ್ನ ಮಾಡ್ತಾರೆ ನೋಡ್ರಿ, ಇಲ್ಲೇನಿಲ್ಲ, ಇಲ್ಲಿರುವಂತ ಅಂಶ ಇಷ್ಟೇ, ಸಾಧು ಈ ಅಕ್ಬರ್ನ ಆಸ್ಥಾನಕ್ಕೆ ಬಂದಿದ್ದ, ಹಾಗಾಗಿ ಅಕ್ಬರ್ ಏನ್ ಮಾಡ್ದ, ಆ ಸಾಧುವನ್ನ ನೋಡಿ ಈತ ತುಂಬಾ ಬುದ್ಧಿವಂತನೇ ಇರಬಹುದು ಅಂತೇಳಿ ಆತನ ಮುಖಭಾವವನ್ನ ನೋಡಿಯೇ ಆತ ಅಂದುಕೊಳ್ತಾನೆ. ಹಾಗಾದ್ರೆ ಆ ಸಾಧುಗಳನ್ನ ಕುರಿತು ಅಕ್ಬರ್ ಹೇಳ್ತಾನೆ, ನಾವು ನಿಮ್ಮನ್ನ ಪರೀಕ್ಷಿಸುವ ಸಲುವಾಗಿ ಒಂದಷ್ಟು ಪ್ರಶ್ನೆಗಳನ್ನ ನಾನು ನಿಮಗೆ ಕೇಳ್ತೀನಿ, ನೀವು ಸರಿಯಾದ ಉತ್ತರವನ್ನ ನೀಡಿದ್ದೆ ಆದ್ರೆ ನಾನ್ ನಿಮ್ಗೆ ಬೆಲೆ ಬಾಳುವಂತ ಉಡುಗೊರೆಯನ್ನ ನೀಡ್ತೀನಿ ಅಂತೇಳಿ ಅಕ್ಬರ್ ಹೇಳ್ತಾನೆ. ಅದಕ್ಕೆ ಸಾಧು ಸರಿ ನಾನು ನೀವು ಕೇಳಿ ಅಂತೇಳಿ ಈ ಸಾಧು ಒಪ್ಪಿಕೊಡ್ತಾನೆ. ಆಗ ಆ ಅಲ್ಲಿ ಅವರ ಅಕ್ಬರ್ನ ಆಸ್ಥಾನದಲ್ಲಿ ಇರುವಂತಹ ಅಬುಲ್ ಫಜಲ್, ಅಬುಲ್ ಫೈಜಿ, ಹಾಗೆ ತೋದರಮಲ್ಲ, ತಾನ್ಸೇನ್, ಹೀಗೆ ಬೇರೆ ಬೇರೆ ಒಂದು ಅವರ ಆಸ್ಥಾನದಲ್ಲಿ ಇದ್ದಂತಹ ಕವಿಗಳೆಲ್ಲ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಶುರು ಮಾಡ್ತಾರೆ. ಅಬುಲ್ ಫಜಲ್, ಕಳೆದು ಹೋದದ್ದನ್ನು ಮತ್ತೆ ಪಡೆಯಲಾಗದ್ದು ಯಾವುದು? ಅಬುಲ್ ಫಜಲ್ ಆತ ಪ್ರಶ್ನೆಯನ್ನ ಕೇಳ್ತಾನೆ, ಕಳೆದು ಹೋದದ್ದನ್ನ ಮತ್ತೆ ಪಡೆಯಲಾಗುತ್ತೆ ಯಾವುದು? ಒಂದ್ಸರಿ ಕಳೆದೋಯ್ತು, ಕಳೆದೋಗಿದೆ ಅಂದ್ರೆ ಪುನಃ ಮತ್ತೆ ಅದನ್ನ ಪಡೆಯೋಕ್ಕಾಗಲ್ಲ, ಪಡೆಯೋಕ್ ಆಗದೇ ಇರುವಂತದ್ದು ಯಾವುದು ಅಂತೇಳಿ ಪ್ರಶ್ನೆ ಕೇಳ್ತಾನೆ. ನೀವು ಆನ್ಸರ್ ಮಾಡ್ಬೋದಾ, ನೀವೇ ಹೇಳ್ಬೋದಾ, ಒಮ್ಮೆ ಕಳೆದು ಹೋದದ್ದನ್ನ ಪುನಃ ಮತ್ತೆ ಪಡೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಪಡೆದುಕೊಳ್ಳಿಕ್ ಸಾಧ್ಯ ಇದೆಯಾ? ಇಲ್ಲ. ಒಮ್ಮೆ ಹೋಯ್ತು ಅಂದ್ಮೇಲೆ ಮತ್ತೆ ಪುನಃ ಪಡೆದುಕೊಳ್ಳಿಕ್ಕೆ ಆಗದೆ ಇರುವಂತದ್ದು ಯಾವುದು ಅಂತೇಳಿ ಈ ಅಬುಲ್ ಫಜಲ್ ಪ್ರಶ್ನಿಸ್ತಾನೆ. ಸಾಧು, ಜೀವ, ಅವಕಾಶ, ಸಮಯ. ಕಳೆದು ಹೋದದ್ದನ್ನ ಮತ್ತೆ ಪಡೆಯಲಾಗದ್ದು ಯಾವುದು ಅಂತ ಹೇಳಿದ್ರೆ ಒಂದು ಜೀವ, ಇನ್ನೊಂದು ಅವಕಾಶ. ಜೀವ, ಅವಕಾಶ, ಇನ್ನೊಂದು ಸಮಯ. ಈ ಮೂರನ್ನ ಕಳೆದು ಹೋದ್ರೆ ಮತ್ತೆ ಪುನಃ ಪಡೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಜೀವ ಏನಾದ್ರೂ ಹೋದ್ರೆ ಮತ್ತೆ ಪುನಃ ಪಡೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆಯಾ? ಇಲ್ಲ. ಅದೇ ರೀತಿಯಲ್ಲಿ ಅವಕಾಶ, ಕಾಲ, ಅವಕಾಶ ಬಂದಾಗ ನಾವು ಅದನ್ನು ಉಪಯೋಗಿಸ್ಕೊಳ್ಬೇಕು. ಅವಕಾಶ ಇಲ್ಲ ಅಂದಾಗ, ನಿಮಗೆ ಎಕ್ಸಾಮ್ ಬಂದಾಗ, ಪರೀಕ್ಷೆಯಲ್ಲಿ ಎಕ್ಸಾಮ್ ಬಂದಾಗ ನೀವು ಒಳ್ಳೆಯ ಮಾರ್ಕ್ಸ್ ಅನ್ನ ತಗೊಳ್ದೆ ನಾನು ಮತ್ತೆ ಮುಂದಿನ ವರ್ಷ ತಗೊಂತೀನಿ ಅಂತ ಹೇಳಿದ್ರೆ ಆ ಅವಕಾಶ ಮತ್ತೆ ಸಿಗಲ್ಲ. ಸಿಕ್ಕಂತ ಅವಕಾಶವನ್ನ ನಾವು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೊಬೇಕು. ಇನ್ನೊಂದು ಸಮಯ ನೋಡ್ರಿ, ಮುತ್ತು ಒಡೆದರೆ ಹೋಯ್ತು, ಹೊತ್ತು ಕಳೆದರೆ ಹೋಯ್ತು ಎನ್ನುವಂತ ಒಂದು ಗಾದೆ ಇದೆ. ಸಮಯ ಎನ್ನುವಂಥದ್ದು ಮತ್ತೆ ಪುನಃ ಸಿಗಲ್ಲ. ಕಳೆದು ಹೋದ ಸಮಯ ಏನಾದ್ರೂ ಸಿಗುತ್ತಾ? ನಾನು 2019 ಮತ್ತೆ ನನಗೆ ಬೇಕು, 2019 ಬೇಕು ಅಂತ ಹೇಳಿದ್ರೆ 2019 ಸಿಗುತ್ತಾ? 2020 ಬಂದ್ಬಿಟ್ಟಿದ್ಯಾ? ಸಮಯ ಕಳೆದೋಯ್ತು, ನಮ್ಮ ಜೀವನದ ಆಯುಷ್ಯವನ್ನ ನಾವು ಕಳ್ಕೊಂಡ್ಬಿಟ್ವಿ, ಅಷ್ಟು ಸಮಯವನ್ನ ನಾವು ವೇಸ್ಟ್ ಮಾಡ್ಕೊಂಡ್ಬಿಟ್ವಿ. ಇಂದು ಇಂದಿಗೆ, ನಾಳೆ ನಾಳೆಗೆ ಅಲ್ವಾ? ಇವತ್ತು ನಾವು ಈ ಸಮಯದಲ್ಲಿ ಸುಮ್ಮನೆ ಕುಳಿತು ಆ ಸಮಯವನ್ನ ವೇಸ್ಟ್ ಮಾಡಿದ್ರೆ ಸಮಯ ಹೋಯ್ತು. ಯಾವತ್ತು ನಾವು ಸಮಯದ ಜೊತೆಯಲ್ಲಿ ನಾವು ನಡಿಬೇಕು. ನಾವು ಜೀವನದ ಒಂದೊಂದು ನಿಮಿಷವನ್ನು ಕೂಡ ಮಧುರ ಕ್ಷಣಗಳನ್ನಾಗಿಸ್ಕೊಳ್ಬೇಕು. ನಾವು ಅದನ್ನ ಜೀವನವನ್ನ ನಾವು ಒಂದೊಂದು ನಿಮಿಷವನ್ನ ನಾವು ಸುಂದರವಾಗಿ ಕಳೀಲಿಕ್ಕೆ ಪ್ರಯತ್ನಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮ ಜೀವನ ಎನ್ನುವಂಥದ್ದು ನಾವು ಎಷ್ಟು ವರ್ಷ ಬದುಕ್ತೀವೋ ಗೊತ್ತಿಲ್ಲ. ಆ ಬದುಕುವಂತ ಸಮಯದಲ್ಲಿ ನಮ್ಮ ಹಾರ್ಟ್ ಬೀಟ್ ಯಾವ ರೀತಿಯಲ್ಲಿ ಹೊಡ್ಕೊಳ್ತಾ ಇರುತ್ತೋ ಸಮಯನೂ ಅದೇ ರೀತಿಯಲ್ಲಿ ಮುಂದೆ ಹೋಗ್ತಾ ಇರುತ್ತೆ. ನಾವು ಆ ಸಮಯದ ಜೊತೆಯಲ್ಲಿ ಹೋಗ್ತೀವಿ, ಆದ್ರೆ ಆ ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಳಲ್ಲ. ಹಾಗಾದ್ರೆ ನಾವು ಆ ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಹಾಗಾಗಿ ಒಮ್ಮೆ ಕಳೆದುಕೊಂಡ್ರೆ ಮತ್ತೆ ಪುನಃ ಸಿಗದೇ ಇರುವಂತದ್ದು ಯಾವುದು ಅಂತೇಳಿ ಈ ಅಬುಲ್ ಫಜಲ್ ಕೇಳ್ತಾನೆ. ಆ ಪ್ರಶ್ನೆಗೆ ಸಾಧು ಉತ್ತರಿಸ್ತಾನೆ, ಜೀವ, ಅವಕಾಶ, ಸಮಯಗಳು ಒಮ್ಮೆ ಕಳೆದುಕೊಂಡ್ರೆ ಮತ್ತೆ ಪುನಃ ಅವು ನಮಗೆ ಸಿಗಲ್ಲ ಎನ್ನುವಂತ ಉತ್ತರವನ್ನ ಈ ಸಾಧು ನೀಡ್ತಾನೆ. ತೋದರಮಲ್ಲ, ಈಗ ತೋದರಮಲ್ಲ ಎರಡನೇ ಪ್ರಶ್ನೆಯನ್ನ ಕೇಳ್ತಾನೆ ನೋಡ್ರಿ. ಜಗತ್ತಿನಲ್ಲಿ ಅತ್ಯುತ್ತಮನಾದ ಸ್ನೇಹಿತನಾರು? ಈ ಜಗತ್ತಿನಲ್ಲಿ ಎಲ್ಲರಿಗಿಂತ ಮಿಗಿಲಾದ ಸ್ನೇಹಿತ, ಅತ್ಯುತ್ತಮವಾದ, ಉತ್ತಮನಾದ ಸ್ನೇಹಿತ, ಜಗತ್ತಿನಲ್ಲಿ ಅತ್ಯುತ್ತಮನಾದ, ಒಳ್ಳೆಯ ಉತ್ತಮನಾದ ಸ್ನೇಹಿತ ಯಾರು ಅಂತೇಳಿ ಪ್ರಶ್ನೆಯನ್ನ ಕೇಳ್ತಾನೆ. ಯಾರು? ತೋದರಮಲ್ಲ ಎಂಬಂತಹ ವ್ಯಕ್ತಿ. ಅದಕ್ಕೆ ಸಾಧು ಉತ್ತರವನ್ನ ನೀಡ್ತಾನೆ. ಯುಕ್ತಾಯುಕ್ತ ಪರಿಜ್ಞಾನ ವ್ಯಕ್ತಿಯ ಮುಂದಾಲೋಚನೆ. ನೋಡ್ರಿ, ಯುಕ್ತಾಯುಕ್ತ ಪರಿಜ್ಞಾನ. ಯುಕ್ತಾಯುಕ್ತ ಅಂತ ಹೇಳಿದ್ರೆ ಯಾವುದು ಸರಿ ಯಾವುದು ತಪ್ಪು ಎನ್ನುವಂತಹ ಪರಿಜ್ಞಾನ. ನಮ್ಮ ಅತ್ಯುತ್ತಮ, ಜಗತ್ತಿನಲ್ಲಿ ಅತ್ಯುತ್ತಮವಾದ ಸ್ನೇಹಿತ ಯಾವುದು ಅಂತ ಹೇಳಿದ್ರೆ ಯಾವುದು ಸರಿ ಯಾವುದು ತಪ್ಪು, ಯಾವುದು ರೈಟ್ ಯಾವುದು ರಾಂಗ್. ಓಕೆ, ನಾನು ಈ ಕೆಲಸ ಮಾಡಿದ್ರೆ ಒಳ್ಳೇದಾ, ರೈಟ್, ಕರೆಕ್ಟಾ, ಇಲ್ಲ ರಾಂಗ, ತಪ್ಪ ಸರಿನಾ ಅಂತ ಹೇಳ್ತೀವಲ್ವಾ. ಯಾವುದು ರೈಟ್, ಯಾವುದು ಸರಿ, ಯಾವುದು ತಪ್ಪು. ಯುಕ್ತಾಯುಕ್ತ ಅಂತ ಹೇಳಿದ್ರೆ ಸರಿ ತಪ್ಪುಗಳ ಪರಿಜ್ಞಾನ. ಯಾವುದು ಸರಿ ಯಾವುದು ತಪ್ಪು ಎನ್ನುವಂತಹ ಒಂದು ಕಲ್ಪನೆ ಇದ್ರೆ ವ್ಯಕ್ತಿಯ ಮುಂದಾಲೋಚನೆ, ಅದ್ರ ಜೊತೆಗೆ ವ್ಯಕ್ತಿಗೆ ಒಂದಷ್ಟು ಮುಂದಾಲೋಚನೆ ಇರಬೇಕು.
ಅವು ಇವತ್ತು ದುಡಿದಂತ ಹಣವನ್ನು ಇವತ್ತೇ ಕಳೆಯುವಂತದ್ದಲ್ಲ. ನೀವು ನಾನು ಮುಂದೆ ಓದ್ಕೊಂತೀನಿ ಬಿಡಪ್ಪ, ಏನು ಓದ್ಕೊಳೋದು ಇವತ್ತಿನ ಕ್ಲಾಸ್ ಅಂತೇಳಿ ಬಿಟ್ಕೊಂಡ್ರೆ ಆಗಲ್ಲ. ನಿಮ್ಗೆ ಮುಂದಾಲೋಚನೆ ಇದ್ರೆ ಇವತ್ತು ಕೇಳ್ಕೊಂತೀರಾ, ಇವತ್ತು ಪಾಠವನ್ನ ನೀವು ಚೆನ್ನಾಗಿ ಕೇಳ್ಕೊಂಡ್ರೆ ಮುಂದೆ ಪರೀಕ್ಷೆಯನ್ನು ಎದುರಿಸಬೇಕಾದ್ರೆ ನೀವು ತುಂಬಾ ಚೆನ್ನಾಗಿ ಪರೀಕ್ಷೆಯನ್ನ ಬರೀಬಹುದು. ಪಾಠವನ್ನೇ ಕೇಳ್ಕೊಂಡಿಲ್ಲ ಅಂದ್ರೆ ಪರೀಕ್ಷೆ ಬರೆಯೋದು ಹೇಗೆ? ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಮುಂದಾಲೋಚನೆ ಇರಬೇಕು. ಅದಕ್ಕೋಸ್ಕರ ನಮ್ಮ ಅತ್ಯುತ್ತಮವಾದ ಸ್ನೇಹಿತ ಯಾರು ಅಂತ ಹೇಳಿದ್ರೆ ಸರಿ ತಪ್ಪುಗಳನ್ನು ಯೋಚನೆಯನ್ನ ಮಾಡುವಂತಹ ನಮ್ಮ ಒಂದು ಯೋಚಿಸುವಂಥದ್ದು, ಅದರ ಜೊತೆಗೆ ನಾವು ಒಂದು ಮುಂದಾಲೋಚನೆ ಇಟ್ಕೊಳ್ಳುವಂಥದ್ದು, ಇವೆರಡು ನಮ್ಮ ಸ್ನೇಹಿತರು ಅಂತ ಹೇಳಿ ಅವರು ಹೇಳ್ತಾರೆ. ನೋಡಿ, ಜಗತ್ತಿನಲ್ಲಿ ಅತ್ಯುತ್ತಮವಾದ ಸ್ನೇಹಿತ ಯಾರು ಅಂತ ಹೇಳಿದ್ರೆ, ಸ್ನೇಹಿತನಾರು ಅಂತ ಹೇಳಿದ್ರೆ ಅದಕ್ಕೆ ಸಾಧು ಉತ್ತರವನ್ನು ಕೊಡುವಂಥದ್ದು ಯುಕ್ತ ಯುಕ್ತ ಪರಿಜ್ಞಾನ, ಯಾವುದು ಸರಿ ಯಾವುದು ತಪ್ಪು ಎನ್ನುವಂಥದ್ದನ್ನು ಯೋಚಿಸುವಂತಹ ಒಂದು ಜ್ಞಾನ. ಅದರ ಜೊತೆಗೆ ವ್ಯಕ್ತಿಯ ಮುಂದಾಲೋಚನೆ, ನಮಗೆ ಒಂದು ಮುಂದಾಲೋಚನೆ ಇರಬೇಕು, ಮುಂದೆ ಏನಾಗುತ್ತೆ ಎನ್ನುವುದರ ಬಗ್ಗೆ ಆಲೋಚನೆ ಇರಬೇಕು. ಅವೇ ಈ ಜಗತ್ತಿನಲ್ಲಿ ದೊಡ್ಡದಾದಂತಹ ಒಂದು ಸ್ನೇಹಿತರು ಅಂತ ಹೇಳಿ ಹೇಳ್ತಾರೆ. ಹಾಗಾದ್ರೆ ಇದಿಷ್ಟು ನಿಮ್ಗೆ ಅರ್ಥ ಆಯ್ತು ಅಂತ ಹೇಳಿ ನಾನು ಭಾವಿಸ್ಕೊಳ್ತಾ ಇಂದಿನ ತರಗತಿಯಲ್ಲಿ ಇಷ್ಟು ಅಂಶಗಳು ಸಾಕು. ತಿಳಿದಂತ ಅಂಶಗಳನ್ನ ಮತ್ತೆ ಮುಂದೆ ಬೇರೆ ಬೇರೆ ವಿದ್ವಾಂಸರು ಪ್ರಶ್ನೆಗಳನ್ನ ಕೇಳ್ತಾರೆ ಏನು ಅನ್ನುವಂಥದ್ದನ್ನ ಮುಂದಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಹಾಗಾದ್ರೆ ಇಂದಿನ ತರಗತಿಯಲ್ಲಿ ತಿಳಿದುಕೊಂಡಂತಹ ಅಂಶಗಳನ್ನ ಮತ್ತೊಮ್ಮೆ ನಾವು ಪುನರ್ಮನನವನ್ನ ಮಾಡಿಕೊಳ್ಳೋಣ. ಇಂದಿನ ತರಗತಿಯಲ್ಲಿ ನಾವು ಇಲ್ಲಿ ತಿಳಿದುಕೊಂಡಂತ ಅಂಶ, ಮೊದಲನೇದಾಗಿ ಕಥೆಯನ್ನ ನಾನು ನಿಮ್ಗೆ ತಿಳಿಯಪಡಿಸೋದಾದ್ರೆ, ಅಲ್ಲಿ ಅಕ್ಬರ್ ಬೀರ್ಬಲ್ ರಾಜ ಮತ್ತೆ ಮಂತ್ರಿ, ಅದರ ಜೊತೆಗೆ ಅವರಿಬ್ಬರು ಉತ್ತಮ ಗೆಳೆಯರು ಕೂಡ ಆಗಿರ್ತಾರೆ. ಒಂದು ದಿನ ಈ ಅಕ್ಬರ್ ಮತ್ತು ಬೀರ್ಬಲ್ನಿಗೆ ಏನಾಗುತ್ತೆ, ಅವರಿಬ್ಬರ ನಡುವೆ ಯಾವುದೋ ಒಂದು ಮಾತುಕತೆಗೋಸ್ಕರವಾಗಿ ಒಂದು ವೈಷಮ್ಯ ಜಗಳ ಉಂಟಾಗುತ್ತೆ. ಆಗ ಈ ಅಕ್ಬರ್ ಇದ್ದವನೇನ್ ಹೇಳ್ತಾನೆ, ನೀನಿನ್ ಮುಂದೆ ನಿನ್ನ ಮುಖವನ್ನು ನನಗೆ ತೋರಿಸ್ಬೇಡ, ಎಲ್ಲಾದ್ರು ಹೊರಟೋಗು ಅಂತ ಹೇಳಿ ಬೈದ್ ಬಿಡ್ತಾನೆ. ಆಗ ಈ ಅಕ್ಬರ್ ಬೀರ್ಬಲ್ ಯಾರಿಗೂ ಕಾಣದಂತೆ ಮರೆಯಾಗ್ತಾನೆ. ಕೆಲವು ದಿನಗಳ ನಂತರ ಈ ಅಕ್ಬರನಿಗೆ ತನ್ನ ಸ್ನೇಹಿತ ತನ್ನ ಗೆಳೆಯ ಬೀರ್ಬಲ್ನ ನೋಡ್ಬೇಕು ಅನ್ಸುತ್ತೆ. ಆಗ ಬೀರ್ಬಲ್ನ ಕರೆದುಕೊಂಡು ಬರ್ಲಿಕ್ಕೆ ತನ್ನ ಸೇವಕರನ್ನ ಕಳಿಸ್ತಾನೆ. ಆದ್ರೆ ಎಲ್ಲಿ ಹುಡುಕಿದ್ರು ಬೀರ್ಬಲ್ ಸಿಗೋದಿಲ್ಲ. ಇಡೀ ತನ್ನ ಸಾಮ್ರಾಜ್ಯವನ್ನೆಲ್ಲ ಹುಡುಕಿಸಿಬಿಡ್ತಾನೆ, ಎಲ್ಲಿ ಹುಡುಕಿದ್ರು ಬೀರ್ಬಲ್ ಸಿಗೋದಿಲ್ಲ. ಆಗ ಈ ಅಕ್ಬರ್ನಿಗೆ ಬೇಜಾರಾಗುತ್ತೆ, ಅದ್ರ ಜೊತೆಗೆ ಚಿಂತೆ ಯೋಚನೆ ಕೂಡ ಶುರುವಾಗುತ್ತೆ. ಆಗ ಈ ಅಕ್ಬರ್ನ ಆಸ್ಥಾನಕ್ಕೆ, ಅದೇ ಸಂದರ್ಭದಲ್ಲಿ ಅಕ್ಬರ್ನ ಆಸ್ಥಾನಕ್ಕೆ ಒಬ್ಬ ಸಾಧು ಬರ್ತಾನೆ, ಅಕ್ಬರ್ನ ರಾಜ್ಯಸಭೆಗೆ ಒಬ್ಬ ಸಾಧು ಬರ್ತಾನೆ. ಆ ಸಾಧುವನ್ನು ಕುರಿತು ಆ ಸೇವಕ ಹೇಳ್ತಾನೆ, ನೀವು ಯಾರು ಏನು ಎಲ್ಲಿಂದ ಬಂದಿದ್ದೀರಿ ಅಂತೇಳಿ. ಆಗ ಅವ್ರು ಅವನ ಜೊತೆಯಲ್ಲಿದ್ದಂತಹ ಆ ಸೇವಕರ ಸಾಧುವಿನ ಜೊತೆಯಲ್ಲಿದ್ದಂತ ಹೇಳ್ತಾರೆ, ಇವರು ಸಾಕಷ್ಟು ತಿಳಿದಂತಹ ಬುದ್ಧಿವಂತರು, ಪಂಡಿತರು, ಜ್ಞಾನಿಗಳು, ಇವರು ಮಹಾರಾಜರನ್ನ ನೋಡ್ಬೇಕು ಅಂತೇಳಿ ಬಂದಿದ್ದಾರೆ ಅಂತೇಳಿ ಹೇಳ್ತಾರೆ. ಆಗ ಸೀದ ಬಂದು ಅವನು ಈ ಅಕ್ಬರ್ನ ಹೇಳ್ತಾನೆ, ಯಾರೋ ಒಬ್ಬ ಸಾಧುಗಳು ಬಂದಿದ್ದಾರೆ, ಅವರು ತುಂಬಾ ಜ್ಞಾನಿಗಳಂತೆ ಬುದ್ಧಿವಂತರಂತೆ, ಅವರು ನಿಮ್ಮನ್ನ ನೋಡ್ಬೇಕಂತೆ, ಆಸ್ಥಾನದ ಪ್ರವೇಶ ದ್ವಾರದಲ್ಲಿ ಬಾಗಿಲು ಬಳಿ ನಿಮ್ಮಗೋಸ್ಕರ ಕಾಯ್ತಾ ಇದ್ದಾರೆ ಅಂತೇಳಿ ಆತ ಹೇಳ್ತಾನೆ. ಸರಿ, ಹಾಗಾದ್ರೆ ಒಳಗಡೆ ಕಳಿಸು ಅಂತೇಳಿ ಈ ಅಕ್ಬರ್ ಹೇಳ್ತಾರೆ. ಅಕ್ಬರ್ನ ಬಳಿಗೆ ಈ ಸಾಧು ಬರ್ತಾನೆ. ಆಗ ಅಕ್ಬರ್ ಸಾಧುವನ್ನ ನೋಡ್ತಿದ್ದಾಗೇನೆ ಇವನು ತುಂಬಾ ಬುದ್ಧಿವಂತ ಅಂತೇಳಿ ಅರ್ಥೈಸ್ಕೊಂಡು ಬಿಡ್ತಾರೆ. ಅವನ ಮುಖವನ್ನ ನೋಡಿನೇ ಈತ ಸಾಕಷ್ಟು ಬುದ್ಧಿವಂತ ಇರಬಹುದು ಅಂತೇಳಿ ಊಹಿಸ್ಕೊಳ್ತಾರೆ. ಆಗ ಈ ಅಕ್ಬರ್ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಸಾಧುಗಳೇ, ನೀವು ತುಂಬಾ ಬುದ್ಧಿವಂತರು ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗಾದ್ರೆ ನಾವು ನಿಮಗೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀವಿ, ನೀವೇನಾದ್ರೂ ಸರಿ ನಿಮ್ಮನ್ನ ಪರೀಕ್ಷಿಸ್ತೀವಿ, ನೀವೇನಾದ್ರೂ ಸರಿ ಉತ್ತರಗಳನ್ನ ನೀಡಿದ್ರೆ ನಿಮಗೆ ಅಮೂಲ್ಯವಾದ ಉಡುಗೊರೆಯನ್ನು ನಾವು ನಿಮಗೆ ನೀಡ್ತೀವಿ, ನಿಮಗೆ ಉಡುಗೊರೆಯನ್ನು ಕೊಟ್ಟು ನಾವು ನಿಮ್ಮನ್ನ ಗೌರವಿಸ್ತೀವಿ ಅಂತ ಹೇಳಿ ಈ ಅಕ್ಬರ್ ಆ ಸಾಧುವಿಗೆ ಹೇಳ್ತಾನೆ. ಹಾಗಾದ್ರೆ ಸಾಧುಗಳು, ಸರಿ ಹಾಗಾದ್ರೆ ಸರಿ ನೀವು ಕೇಳ್ರಿ ಅಂತ ಹೇಳಿ ಆ ಸಾಧು ಕೂಡ ಒಪ್ಕೊಳ್ತಾನೆ. ಆಗ ಅವರ ಆಸ್ಥಾನದಲ್ಲಿದ್ದಂತಹ ಸೋದರಮಲ್ಲ, ಅಬುಲ್ ಫೈಜಿ, ಅಬುಲ್ ಫಜಲ್, ಹಾಗೆ ಹೀಗೆ ಬೇರೆ ಬೇರೆ ವಿದ್ವಾಂಸಗಳು ಪ್ರಶ್ನೆಯನ್ನು ಕೇಳಲಿಕ್ಕೆ ಶುರು ಮಾಡ್ತಾನೆ. ಅಬುಲ್ ಫಜಲ್ ಅನ್ನುವಂಥವನು ಕೇಳ್ತಾನೆ, ಜೀವನದಲ್ಲಿ ಒಮ್ಮೆ ಕಳೆದುಕೊಂಡ್ರೆ ಮತ್ತೆ ಸಿಗದೇ ಇರುವಂತದ್ದು ಯಾವುದು ಅಂತ ಹೇಳಿ ಕೇಳ್ತಾರೆ. ಅದಕ್ಕೆ ಆತ ಹೇಳ್ತಾನೆ, ಜೀವ ಅವಕಾಶ ಸಮಯಗಳು ಒಮ್ಮೆ ಕಳೆದುಕೊಂಡ್ರೆ ಮತ್ತೆ ಸಿಗದೇ ಇರುವಂತದ್ದು ಅಂತೇಳಿ ಸಾಧು ಉತ್ತರವನ್ನ ನೀಡ್ತಾನೆ. ಅದ್ರ ಜೊತೆಗೆ ನೆಕ್ಸ್ಟ್ ಸೋದರಮಲ್ಲ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತಾನೆ, ಈ ಜಗತ್ತಿನಲ್ಲಿ ನಮಗೆ ಒಬ್ಬ ಒಳ್ಳೆಯ ಸ್ನೇಹಿತ ಅಂದ್ರೆ ಯಾರು ಅಂತೇಳಿ ಹೇಳ್ತಾನೆ. ಆಗ ಈ ಸಾಧು ಉತ್ತರವನ್ನ ಕೊಡ್ತಾನೆ, ಯುಕ್ತಾಯುಕ್ತ ಪರಿಜ್ಞಾನ ಅಂದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಎನ್ನುವಂಥದ್ದನ್ನ ಯೋಚಿಸುವಂಥದ್ದು, ಅದರ ಜೊತೆಗೆ
ಒಬ್ಬ ಯಾವುದು ಸರಿ ಯಾವುದು ತಪ್ಪು ಎನ್ನುವಂಥದ್ದನ್ನು ಯೋಚಿಸುವಂಥದ್ದೇ ನಿಜವಾದ ಸ್ನೇಹಿತ ಅಂತೇಳಿ ಆತ ಒಂದು ಉತ್ತರವನ್ನು ಕೊಡ್ತಾನೆ. ಅದರ ಜೊತೆಗೆ ಒಂದು ಮುಂದಾಲೋಚನೆ ಕೂಡ ಇರಬೇಕು ಅಂತೇಳಿ ಉತ್ತರವನ್ನು ಈ ಅಬುಲ್ ಸಾಧು ಪ್ರಶ್ನೆ ತೋದರ ಮುಲ್ಲನ ಪ್ರಶ್ನೆಗೆ ಉತ್ತರವನ್ನು ನೀಡ್ತಾನೆ. ಇದಷ್ಟು ಅಂಶಗಳನ್ನು ಇಷ್ಟು ಅಂಶಗಳು ಇಂದಿನ ತರಗತಿಯಲ್ಲಿ ಸಾಕು. ಮತ್ತೊಮ್ಮೆ ನಾನು ನಿಮಗೆ ಕಥೆಯನ್ನು ತಿಳಿಸ್ಕೊಟ್ಟಿದ್ದೀನಿ. ಇದಿಷ್ಟು ಅಂಶಗಳು ನೀವು ನಿಮಗೆ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ಕೊಳ್ತಾ ಇಂದಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ಧನ್ಯವಾದಗಳು.